तेने ब्रह्म हृदय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धामना स्वेन सदा निरस्तकुहकं सत्यं परं धीमहि तं प्रव्रजन्तं अनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोपि नेदुः तं सर्वभूतहृदयं मुनिमानतोऽस्मि। ಈ ಸೃಷ್ಟಿಯಾಗುವಾಗ ಸೃಷ್ಟಿ ಹೇಗಾಯಿತು, ಹೀಗೆಲ್ಲ ಇದಾಯ್ತಲ್ಲ ಸೃಷ್ಟಿ, ಅದು ಮನ್ವಂತರಗಳ ಕಥೆ ಎಲ್ಲ ಬರ್ತದೆ. ಒಂದು ಬಹಳ ಕುತೂಹಲದ ಸಂಗತಿ ಇದೆ. ಗಂಡು ಹೆಣ್ಣು ಸೃಷ್ಟಿಯಾಯಿತು. ಗಂಡು ಹೆಣ್ಣು ಹೇಗೆ ಸೃಷ್ಟಿಯಾಯಿತು? ಚತುರ್ಮುಖ ಬ್ರಹ್ಮನಿಂದ ಇಬ್ಬರು ಹುಟ್ಟಿದರೆ, ಒಂದು ಗಂಡು ಒಂದು ಹೆಣ್ಣು, ಸ್ವಯಂಭವ ಮನು ಮತ್ತು ಶತರೂಪಾದೇವಿ ಅಂತ. ಶತರೂಪ ಅಂದರೆ ಸ್ತ್ರೀ, ಸ್ವಯಂಭವ ಮನು ಅಂದರೆ ಗಂಡು. ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡು ಒಂದು ಹೆಣ್ಣು ಸೃಷ್ಟಿಯಾದದ್ದು ಹೇಗೆ ಹೇಗೆ ಅಂತ ಕೇಳಿದರೆ, ಚತುರ್ಮುಖ ಬ್ರಹ್ಮ ಅವನಿಗೆ ಶಾಸ್ತ್ರದಲ್ಲಿ ಕಹ ಅಂತ ಹೆಸರು. ಕಂ ಕ ಅಂತ ಹೆಸರು ಅವನಿಗೆ. ಕಹ ಅಂದರೆ ಯಾರು ಅಂತಲೂ ಅರ್ಥ. ಕಹ ಅಂದರೆ ಯಾರು ಅಂತಲೂ ಅರ್ಥ. ಸಂಸ್ಕೃತದಲ್ಲಿ ಕಹ ಅಂತ ಕೇಳಿದರೆ ಯಾರು ಅಂತ ಅರ್ಥ. ಅಂದರೆ ನಾವು ಯಾರನ್ನೇ ಆಗಿದ್ದರೂ ಕೂಡ ನೀನು ಯಾರು ಅಂತ ಕೇಳುವಾಗ ಅದರ ಮೂಲಾರ್ಥ ದೇವರಿಗೆ ಹೋಗಿ ಸೇರುತ್ತದೆ. ಆದ್ದರಿಂದ ದೇವರಿಗೆ ಈ ಎಲ್ಲ ಸೃಷ್ಟಿಯನ್ನು ಮಾಡಿದ ಚತುರ್ಮುಖ ಬ್ರಹ್ಮನಿಗೆ ಕಹ ಅಂತ ಹೆಸರು. ಕಹ ಅಂತ ಅವನಿಗೆ ಹೆಸರಾದದ್ದರಿಂದ ಅವನ ದೇಹಕ್ಕೆ ಕಾಯ ಅಂತ ಹೆಸರು. ಕಾಯ ಅಂದರೆ ನಮ್ಮ ದೇಹ. ಚತುರ್ಮುಖ ಬ್ರಹ್ಮ ಸೃಷ್ಟಿಯಾಗಬೇಕು ಅಂತ ಬಯಸಿದಾಗ ಅವನ ದೇಹದಿಂದ ಅವನ ದೇಹದ ಒಂದು ಭಾಗ ಗಂಡಾಯ್ತಂತೆ, ಮತ್ತೆ ಒಂದು ಭಾಗ ಹೆಣ್ಣಾಯ್ತಂತೆ. ಗಂಡಾದ ಭಾಗಕ್ಕೆ ಸ್ವಯಂಭವ ಮನು ಅಂತ ಹೆಸರು, ಹೆಣ್ಣಾದದ್ದಕ್ಕೆ ಶತರೂಪ ಅಂತ ಹೆಸರು. ಹೀಗೆ ಸ್ವಯಂಭವ ಮನು ಮತ್ತು ಶತರೂಪಾದೇವಿ ಇವರು ಜಗತ್ತಿನ ಮೊತ್ತ ಮೊದಲ ಗಂಡು ಮತ್ತು ಹೆಣ್ಣು ಅಂತ ಭಾಗವತ ಹೇಳ್ತದೆ. ಇವರು ಒಂದೇ ದೇಹದಲ್ಲಿ ಇದ್ದವರಾದುದರಿಂದ ಈ ಗಂಡು ಮತ್ತು ಹೆಣ್ಣು, ಆದಿ ಗಂಡು ಮತ್ತು ಆದಿ ಹೆಣ್ಣು ಇವರಿಬ್ಬರೂ ಒಂದೇ ದೇಹದಲ್ಲಿ ಇದ್ದವರಾದುದರಿಂದ ಇವರು ಆ ಒಂದೇ ದೇಹದಲ್ಲಿದ್ದು ಈ ಎರಡು ಭಿನ್ನವಾಗಿರತಕ್ಕ ಗಂಡು ಹೆಣ್ಣು ಎನ್ನುವ ಎರಡು ಭಿನ್ನವಾಗಿರತಕ್ಕ ದೇಹವನ್ನು ಪಡೆದವರಾದುದರಿಂದ ಇವರ ದೇಹಕ್ಕೆ ಪರಸ್ಪರ ಮಿಲನವಾಗುವ ಹಂಬಲ ಅಂತ ಅಲ್ಲಿಂದ ಮೈಥುನ ಎನ್ನುವುದು ಪ್ರಾರಂಭ ಆಯಿತು ಅಂತ ಭಾಗವತ ಹೇಳುತ್ತೆ. ಒಂದೇ ಆಗಿದ್ದ ದೇಹದಿಂದ ಎರಡಾಗಿ ಹೊಮ್ಮಿದವರಾದುದರಿಂದ ಮತ್ತೆ ಒಂದೇ ಆಗುವಂತಹ ಒಂದು ಒತ್ತಡ, ಒಂದು ಹಂಬಲ, ಒಂದು ಏನು ಪ್ರಬಲವಾಗಿರತಕ್ಕ ಒಂದು ಆಕಾಂಕ್ಷೆ ಕಾಮನೆ ಉಂಟಾದುದಕ್ಕೆ ಕಾರಣ ಇದು ಅಂತ. ಹೀಗೆ ಜಗತ್ತಿನ ಪ್ರಪ್ರಥಮ ದಂಪತಿಗಳು ಯಾರು? ಸ್ವಯಂಭವ ಮನು ಮತ್ತು ಶತರೂಪಾದೇವಿ. ಅವರಿಗೆ 5 ಮಕ್ಕಳು. ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದರೆ 5 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಇದು ಒಂದು ಮಾದರಿ ಅಂತ. ಈ 2 ಗಂಡು ಮತ್ತು 3 ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳು ಹೆಚ್ಚು ಅಂದರೆ ಸಂತತಿ ಬೆಳೆಯಬೇಕಾಗಿದ್ರೆ ವಿಸ್ತಾರವಾಗಬೇಕು. ಸಂತತಿ ಎನ್ನುವ ಪದದ ಅರ್ಥವೇ ವಿಸ್ತಾರ ಅಂತ. ವಿಸ್ತಾರವಾಗಬೇಕಾಗಿದ್ರೆ ಈ ಜಗತ್ತಿನಲ್ಲಿ ಮಾನವ ತುಂಬಬೇಕಾಗಿದ್ದರೆ ಅದು ಸ್ತ್ರೀಯರಿಂದ. ಆದುದರಿಂದ 3 ಆದುದರಿಂದಲೇ ಅವರಿಗೆ ಹೆಸರು ಹೇಗೆಂದರೆ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ 3 ಹೆಸರು. ಗಂಡು ಮಕ್ಕಳಿಗೆ ಉತ್ಥಾನಪಾದ ಮತ್ತು ಪ್ರಿಯವ್ರತ ಅಂತ ಹೆಸರು. 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಇವರ ಕಥೆಯನ್ನು ಭಾಗವತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಉತ್ಥಾನಪಾದನಿಗೆ 2 ಹೆಂಡತಿಯರು. ಈಗ ಬೆಳೆದಾಗಿದೆ, ಯಾವುದು ಈಗ ಸಂಸಾರ ಬೆಳೆದಾಗಿದೆ. ಲೋಕದಲ್ಲಿ ವಾಂಗ್ಮಯದಲ್ಲಿ 2 ಹೆಂಡತಿಯರಿರುವ ಮೊತ್ತ ಮೊದಲನೆಯ ಉಲ್ಲೇಖ ಇದು. ಅವನಿಗೆ 2 ಹೆಂಡತಿಯರು. ಎಲ್ಲ ಸಮಸ್ಯೆಗಳು ಪ್ರಾರಂಭ ಆದದ್ದು ಅಲ್ಲಿಂದಲೇ.
ಒಬ್ಬಳ ಹೆಸರು ಸುರುಚಿ ಅಂತ, ಸುರುಚಿ ಅಂತ, ಮತ್ತೊಬ್ಬಳ ಹೆಸರು ಸುನೀತಿ ಅಂತ. ಆ ಎರಡು ಹೆಸರು ಕೂಡ ಅರ್ಥಪೂರ್ಣವಾಗಿದೆ, ಸುರುಚಿ ಮತ್ತು ಸುನೀತಿ ಅಂತ. ಸುರುಚಿ ಎಂಬ ಮಗನ ಹೆಸರು ಉತ್ತಮ ಅಂತ, ಸುನೀತಿ ಎಂಬ ಮಗನ ಹೆಸರು ಧ್ರುವ ಅಂತ. ಇಬ್ಬರಿಗೂ 5 ವರ್ಷ ಪ್ರಾಯ. ಒಂದು ಸಲ ಏನಾಯಿತು ಅಂದರೆ, ಉತ್ತಾನಪಾದ ಎನ್ನುವ ಈ ರಾಜನ ಮಡಿಲಿನಲ್ಲಿ, ಅವನು ಸಿಂಹಾಸನದಲ್ಲಿದ್ದಾಗ ಅವನ ಮಡಿಲಿನಲ್ಲಿ ಕುಳಿತುಕೊಳ್ಳಬೇಕು ಅಂತ ಜ್ಯೇಷ್ಠ ಪುತ್ರನಾಗಿರ್ತಕ್ಕದ್ದು ಅವನಿಗೆ ಆಸೆಯಾಗಿ, ಇವನು ಅಂದೈ ಹತ್ರ ಬಂದಾಗ ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಸುರುಚಿ ಧ್ರುವನನ್ನು ಕೈ ಹಿಡಿದು ಎಳೆದು, ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳಬೇಕಾಗಿದ್ದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ ಅಂತ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ, ನಿನಗೆ ನೀನು ಸುನೀತಿಯ ಮಗನಾಗಿರುವಷ್ಟು ಕಾಲ ದೇವರತ್ರ ಕೇಳಿದರೂ ನಿನಗೆ ನಿನ್ನ ತಂದೆಯ ಮಡಿಲಲ್ಲಿ ಕೂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವನನ್ನು ತಿರಸ್ಕಾರ ಮಾಡ್ತಾಳೆ. ಸಣ್ಣ ಮಗು ಏನಾಯ್ತು ಅವನಿಗೆ ಅಂದರೆ, ಆಘಾತ ಆಯಿತು ಮನಸ್ಸಿಗೆ, ಒಂದು ಬಹಳ ದೊಡ್ಡ ಪೆಟ್ಟಾಯಿತು, ದುಃಖ ಆಯಿತು. ತಾಯಿ ಹತ್ರ ಬಂದು ಅತ್ತರೆ, ತಾಯಿ ಹೇಳ್ತಾಳೆ, ದೇವರನ್ನೇ ಕೇಳಬೇಕಷ್ಟೇ, ರಾಜನ ಬಗ್ಗೆ ಸಹಾನುಭೂತಿ ಮಾತ್ರ ಸಾಧ್ಯ, ಬೇರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ದೇವರನ್ನು ಕೇಳಬೇಕಷ್ಟೇ ಎನ್ನುವ ತಾಯಿಯ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಧ್ರುವ ಕುಮಾರ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ಎಲ್ಲ ಕಥೆಗಳಲ್ಲಿ, ಎಲ್ಲ ನಮ್ಮ ವಾಗ್ಮಯಗಳಲ್ಲಿ ಬರುವಂತೆ ಅವನಿಗೆ ಮುಂದಿನ ಮಾರ್ಗದರ್ಶನವನ್ನು ಮಾಡುವವರು ನಾರದರು. ಅವರು ಬರ್ತಾರೆ. ಅವರಿಗೆ ಈ ಕ್ಷಾತ್ರ ಪೆಟ್ಟು ತಿಂದಾಗ, ಮನಸ್ಸಿನಲ್ಲಿ ನೋವು ಉಂಟಾದಾಗ ಇದಕ್ಕೊಂದು ಪರಿಹಾರದ ಮಾರ್ಗವನ್ನು ಹುಡುಕಲೇಬೇಕು ಅಂತ ಹೇಳತಕ್ಕಂತಹ ಕಾರ್ಯೋನ್ಮುಖವಾಗತಕ್ಕ ಈ ಕ್ಷಾತ್ರ ಉಂಟಲ್ಲ, ಈ ಕ್ಷಾತ್ರ ಅವರಿಗೆ ಮೆಚ್ಚುಗೆಯಾಯಿತು. ಅವರು ಮೆಚ್ಚುಗೆಯಾಗಿ ಹೇಳಿದರು, ಎಲ್ಲರಿಗೂ ಜಾಗ ಕೊಡತಕ್ಕವನು ಈಶಾವಾಸ್ಯಮಿದಂ ಸರ್ವಂ ಅಂತ ನಾವು ಏನು ಹೇಳ್ತೇವೆ, ಇದು ಯಾರದು, ಇದು ಇಡೀ ಬ್ರಹ್ಮಾಂಡ, ಈ ಪ್ರಪಂಚ ಇದು ನಮ್ಮದಲ್ಲ, ಇದು ಭಗವಂತನು. ಆದುದರಿಂದ ಒಬ್ಬನಿಗೆ ಜಾಗ ಇಲ್ಲ ಅಂತ ದೇವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಗ ಬೇಕಾಗಿದ್ದರೆ ಯಾರೂ ಕಿತ್ತು ಹಾಕಲಾಗದ ಅಚ್ಯುತವಾದ ಒಂದು ಸ್ಥಾನ ಬೇಕಾಗಿದ್ದರೆ ದೇವರ ಹತ್ರ ಕೇಳಬೇಕು. ದೇವರ ಹತ್ರ ಕೇಳಬೇಕಾಗಿದ್ದರೆ, ದೇವರನ್ನು ಕರೀಬೇಕಾಗಿದ್ದರೆ, ಬಹಳ ಹಿಂದಿನವರೆಲ್ಲ ಅವನನ್ನು ಯಾವ ಹೆಸರಿನಲ್ಲಿ ಕರೆದಿದ್ದಾರೆ, ಒಂದು ಹೆಸರಿದೆ, ವಾಸುದೇವ ಅಂತ. ಆದ್ದರಿಂದ ಓಂ ನಮೋ ಭಗವತೇ ವಾಸುದೇವಾಯ ಅಂತ ದ್ವಾದಶಾಕ್ಷರಿ ಮಂತ್ರ, ಅದನ್ನು ಉಪದೇಶ ಮಾಡ್ತಾರೆ. ಧ್ರುವ ಹೋದ. ಅವನಿಗಿರೋದು ಒಂದೇ ಚಿಂತೆ, ಯಾರೂ ನನ್ನನ್ನು ಬೀಳಿಸದ, ಎತ್ತಿ ಹಾಕಲಾಗದ, ತಡೆಯಲಾಗದ ಒಂದು ಜಾಗ, ಅಪ್ಪನ ತೊಡೆಯಂಥ ಒಂದು ಪ್ರೀತಿಯ ಜಾಗ ನನಗೆ ಬೇಕು, ಓ ದೇವರೇ ನನಗದನ್ನು ನೀನು ಕೊಡುವಂತ, ಇಷ್ಟೇ ಅವನ ಪ್ರಾರ್ಥನೆ. ಇಷ್ಟೇ ಪ್ರಾರ್ಥನೆ ಒಂದೇ ಆಗಿದ್ದರೆ, ಇನ್ನೊಂದಾಗಿಲ್ಲದೇ ಇದ್ದರೆ, ದುಃಖ ನಿಜವಾದುದಾಗಿದ್ದರೆ ಪ್ರಾರ್ಥನೆ ಫಲಿಸುವುದು ಸಾಧ್ಯ. ಹಾಗೆ ಒಂದು ಸಾಧ್ಯತೆ ಇದ್ದದ್ರಿಂದಲೇ ಪ್ರಾರ್ಥನೆ ಮಾಡುವ ಒಂದು ಬುದ್ಧಿ, ಒಂದು ಗುಣ, ಒಂದು ಸಾಮರ್ಥ್ಯ ನಮ್ಮಲ್ಲಿ ಪ್ರಕೃತಿ ಇಟ್ಟದ್ದು. ಪ್ರಕೃತಿಗೆ ಯಾವಾಗಲೂ ಕೂಡ ಈ ಎರಡು ಮುಖ ಇದೆ. ನಮ್ಮಲ್ಲಿ ಯಾವ ಭಾವನೆ ಬರ್ತದೋ ಆ ಭಾವನೆಗೆ ಪ್ರತಿಯಾಗಿ ಅಲ್ಲಿ ಒಂದು ಉತ್ತರ ಇದೆ. ಅಲ್ಲಿ ಒಂದು ಉತ್ತರ ಇದ್ದದ್ರಿಂದ ನಮ್ಮಲ್ಲಿ ಈ ಪ್ರಶ್ನೆ ಉಂಟಾದದ್ದು. ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾಗಿದ್ದರೆ ಅದಕ್ಕೆ ಉತ್ತರ ಇದ್ದೇ ಇದೆ. ಯಾಕಿದೆ ಅಂತ ಕೇಳಿದರೆ, ನಮಗೆ ಉತ್ತರ ಗೊತ್ತಿಲ್ಲದಿದ್ದರೂ ಕೂಡ ಒಂದು ಉತ್ತರ ಇರಲೇಬೇಕು ಅಂತ. ಯಾಕೆಂದರೆ ಆ ಉತ್ತರ ಅಲ್ಲಿ ಇದ್ದದ್ರಿಂದಲೇ, ಆ ಉತ್ತರಕ್ಕೋಸ್ಕರವೇ ಉತ್ತರವೇ ಪ್ರಶ್ನೆಯನ್ನು ಹುಟ್ಟಿಸಿದ್ದು. ಹಾಗೆಯೇ ಒಂದು ಮಂತ್ರ ಇದೆ. ಮಂತ್ರ ಇದೆ ಅಂದರೆ ದೇವರನ್ನು ಕರೆಯುವುದಕ್ಕೆ ಸಾಧ್ಯ. ದೇವರನ್ನು ಕರೆಯುವುದಕ್ಕೆ ಸಾಧ್ಯ ಅಂದರೆ ದೇವರು ಕಿವಿ ಕೊಡ್ತಾ ಇದ್ದಾನೆ. ದೇವರು ಕಿವಿ ಕೊಡ್ತಾ ಇದ್ದಾನೆ ಅಂದರೆ ನಾವು ಕರೆಯುವುದು ಮಾತ್ರ ಬಾಕಿ ಅಂತ. ಎಲ್ಲವೂ ಕೂಡ ಕರೆದರೆ ದೇವರು ಓಗೊಡ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕರೆಯುವುದಕ್ಕೆ ನಮಗೆ ಸಾಧ್ಯ ಆಗ್ತದೋ ಎನ್ನುವುದು ಮಾತ್ರ ಪ್ರಶ್ನೆ ಇರುವುದಷ್ಟೇ. ವ್ಯಾಸರು ಶುಕನನ್ನು ಕರೆದಂತೆ ದುಃಖದ ಭಾರದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಭಗವಂತನನ್ನು ಕರೆದಾಗ ಭಾಗವತ ಹೇಳುತ್ತೆ, ದೇವರಿಗೆ ಶ್ರೀಮನ್ನಾರಾಯಣನಿಗೆ ವೈಕುಂಠದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಯಾರೋ ನನ್ನನ್ನು ಕರೀತಾ ಇದ್ದಾರೆ ಅಂತ. ಹಾಗೆ ಗರುಡನ ಮೇಲೆ ಕೂತು ಯಾರಿಗೆ ಧ್ರುವನಿಗೆ ಅವನು ಪ್ರತ್ಯಕ್ಷನಾದಂತೆ, ಸಾಕ್ಷಾತ್ಕಾರ ಆಯಿತು. ದೇವರನ್ನು ನೋಡಿದ, ಕಣ್ಣು ಬಿಟ್ಟು ನೋಡಿದರೆ ಸಾಕ್ಷಾತ್
ಕಣ್ಣ ಮುಂದೆ ಕೃಷ್ಣಮೂರ್ತಿ ಇದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ಅಂತ ಹೇಳ್ತಾರಲ್ಲ ಹಾಗೆ ದೇವರಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅಂತ ಧ್ರುವನಿಗೆ. ಇದನ್ನು ಸ್ವಾನುಭವದಲ್ಲಿ ವ್ಯಾಸರು ಏನು ಹೇಳ್ತಾರೆ ಅಂದರೆ, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾವುದನ್ನೋ ಕೇಳಬೇಕು, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಭಗವಂತನನ್ನು ತಪಸ್ಸು ಮಾಡಿ 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 ಭಗವಂತ ಒಲಿದು ಕಣ್ಣ ಮುಂದೆ ಬಂದಾಗ ಏನು ಕೇಳಬೇಕು ಎನ್ನುವ ಚಿತ್ತ ವೃತ್ತಿಗಳುಂಟಲ್ಲ, ಚಿತ್ತ ವೃತ್ತಿಗಳೆಲ್ಲ ಸ್ಥಗಿತವಾಗ್ತದೆ. ಅದು ಪ್ರಯತ್ನ ಪಟ್ಟಾಗುವುದಲ್ಲ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಅಂದ್ರೇನು? ಮನಸ್ಸಿನಲ್ಲಿ ಬರತಕ್ಕ ನಾನಾ ರೀತಿಯ ಆಲೋಚನೆಗಳನ್ನೆಲ್ಲ, ಚಿತ್ತವೃತ್ತಿ ಅಂದರೆ ಚಿತ್ತದಲ್ಲಿ ಬರತಕ್ಕ ಆಲೋಚನಾ ಪರಂಪರೆ, ಈ ಆಲೋಚನಾ ಪರಂಪರೆಯನ್ನೆಲ್ಲ ಸ್ಥಗಿತ ಮಾಡುವುದಕ್ಕೆ ಸಾಧ್ಯ ಆದರೆ, ನಿಲ್ಲಿಸುವುದಕ್ಕೆ ಸಾಧ್ಯ ಆದರೆ, ನಿರೋಧಿಸುವುದಕ್ಕೆ ಸಾಧ್ಯ ಆದರೆ, ಅದು ಯೋಗ. ದೇವರು ಕಣ್ಣ ಮುಂದೆ ಕಂಡರೆ ಅದಕ್ಕಿಂತ ದೊಡ್ಡ ಯೋಗವೇ ಇಲ್ಲ. ಆಗ ಸ್ವಾಭಾವಿಕವಾಗಿ ಚಿತ್ತವೃತ್ತಿ ನಿರೋಧ ಆಗಲೇಬೇಕು. ಆಯ್ತಂತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವುದೋ ಒಂದು ವಿಚಿತ್ರವಾದ, ಹೇಳಲಾರದ, ಹೇಳಲಿಕ್ಕೆ ಸಾಧ್ಯ ಇಲ್ಲದ, ಇಂದ್ರಿಯ ಪ್ರವೃತ್ತಿಗಳಿಗೆ ಅವಕಾಶವೇ ಇಲ್ಲದ ಬಹಳ ಆಳವಾದ ಆನಂದದಲ್ಲಿ ಈ ಹುಡುಗ ಮುಳುಗಿದ್ದ. ದೇವರಿಗೆ ಭಾಗವತ ಹೇಳುವುದು, ಇವನ ಮಾತನ್ನು ಕೇಳಲಿಕ್ಕೆ ಆಸೆ ಆಯಿತು. ಇವನಿಗೆ ಒಂದು ವಾಕ್ಕರಣ, ಇವನಿಗೆ ಒಂದು ಮಾತಿನ ಸಾಮರ್ಥ್ಯ. ಈಗ ನೀನು ಮಾತಾಡುವಂತೆ ಇವನಿಗೆ ಮಾತನ್ನು ಪ್ರೇರಿಸಿದರೆ, ಈಗ ಈ ಹೊತ್ತಿನಲ್ಲಿ ಅವನ ಮಾತನ್ನು ಕೇಳಬೇಕು ಅಂತ ಆಸೆ. ಅವನ ಮಾತನ್ನು ಪ್ರೇರಿಸಿದರೆ ನೋಡುವ ಅವನ ಎಂಥದ್ದು ಮಾತಾಡ್ತಾನೆ ಅಂತ. ಹಾಗೆ ತನ್ನ ಕೈಯಲ್ಲಿದ್ದ ಪಸ್ಪರ್ಶಮಾಲಂ ಕೃಪಯ ಕಪೋಲೆ ಅಂತ ತನ್ನ ಕೈಯಲ್ಲಿದ್ದ ಪಾಂಚಜನ್ಯ ಎನ್ನುವ ಶಂಖವನ್ನು ಅವನ ಕೆನ್ನೆಗೆ ಮುಟ್ಟಿಸಿದಂತೆ. ಆಗ ಅವನ ಮಾತು, ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಅಂತ ಅದ್ಭುತವಾಗಿರ್ತಕ್ಕ ಸ್ತುತಿ ಅದು. ಅದು ಪ್ರಕಟವಾಯಿತು, ವಾಕ್ ಪ್ರಕಟವಾಯಿತು. ಸ್ತುತಿ ಅಂದರೆ ಎಂಥದ್ದು? ಸ್ತುತಿ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಅವನನ್ನು ಹೊಗಳುವುದು ಅಂತ ಇಟ್ಟುಕೊಂಡಿದ್ದೇವೆ. ಅದು ನಮ್ಮ ಪಾಡು. ಸ್ತುತಿ ಅಂದರೆ ಹೊಗಳುವುದಲ್ಲ. ಸ್ತುತಿ ಅಂತ ಹೇಳಿದರೆ ನಮ್ಮ ಅನುಭವವನ್ನು ಹೇಳುವುದು, ಅದು ದೇವರ ಸ್ತುತಿ ಆಗುವುದು. ನಮಗೆ ಏನಾಯಿತು ಎನ್ನುವ ನಮ್ಮ ಆಂತರಿಕವಾದ ಅನುಭವವನ್ನು ಹೇಳುವುದಕ್ಕೆ ಸಾಧ್ಯ ಆದರೆ ಅದು ಭಗವಂತನಿಗೆ ಭಗವಂತನ ಸ್ತುತಿಯಂತೆ ಕಾಣಿಸುವುದು, ಕೇಳಿಸುವುದು. ಸ್ತುತಿ ಮಾಡುವುದಲ್ಲ, ನೀನು ಇಂದ್ರ ಚಾಂದ್ರ ಹಾಗೆ ಹೀಗೆ ಅಂತ ಹೇಳುವುದೇ ಇಲ್ಲ. ತನಗೆ ಏನಾಗ್ತಾ ಉಂಟು ಅಂತ ಇವನು ಹೇಳ್ತಾ ಇದ್ದಾನೆ. ಈ ಧ್ರುವ ಹೇಳ್ತಾ ಇದ್ದಾನೆ ತನಗೆ ಏನಾಗ್ತಾ ಉಂಟು ಅಂತ. ಏನಾಗ್ತಾ ಉಂಟು? ಯೋ ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಂ. ನನ್ನ ಮಾತು ಪ್ರಸುಪ್ತವಾಗಿತ್ತು ಅಂದರೆ ಮಲಗಿತ್ತು, ಅದಕ್ಕೆ ಚೈತನ್ಯವೇ ಇರಲಿಲ್ಲ. ಮಾತು ಎನ್ನುವುದು, ಮಾತಾಡುವುದು ಸಾಧ್ಯ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ನನ್ನ ಮಾತು ಮಲಗಿತ್ತು, ಜಡವಾಗಿತ್ತು. ಯಾವಾಗ ನೀನು ನಿನ್ನ ಕೆನ್ನೆಗೆ ಶಂಖವನ್ನು ಮುಟ್ಟಿಸಿದಿ ಆವಾಗ ಮಾತು ಸಪ್ರಾಣಿಸಲ್ಪಟ್ಟಿತು, ಅದಕ್ಕೆ ಜೀವಂತಿಕೆ ಉಂಟಾಯಿತು. ಪ್ರಸುಪ್ತಾಂ ಸಂಜೀವಯತಿ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ. ಮಾತು ಮಾತ್ರ ಅಲ್ಲ, ಮಾತು ಪ್ರಕಟವಾದಾಗ, ಮಾತಿಗೆ ಜೀವಂತಿಕೆ ಉಂಟಾದಾಗ, ಮಾತು ತನ್ನ ಚೈತನ್ಯವನ್ನು ಕಂಡುಕೊಂಡಾಗ, ಮಾತು ಮಾತ್ರ ಅಲ್ಲ ಎಲ್ಲ ಇಂದ್ರಿಯಗಳು ಕೂಡ, ಹಸ್ತ ಚರಣ ಶ್ರವಣ ತ್ವಗಾದೀನ್ ಇಡೀ ಮೈ ಎಲ್ಲ ಪಂಚೇಂದ್ರಿಯಗಳು ಕೂಡ ಸಪ್ರಾಣಿಸಲ್ಪಟ್ಟವು. ಹೀಗೆ ಜಡವಾಗಿದ್ದ ನನ್ನನ್ನು ಸಪ್ರಾಣಿಸಿದ, ಓ ನನ್ನ ಕಣ್ಣ ಮುಂದೆ ಕಾಣ್ತಾ ಇರತಕ್ಕ ಭಗವಂತ ನಾನು ನಿನಗೆ ಶರಣು ಅಂತ ಹೇಳುವುದಷ್ಟೆ. ಏನಾಯಿತು ಎನ್ನುವುದನ್ನು ಹೇಳುವುದೇ ಸ್ತುತಿಯಾಗುವುದು. ಸ್ತುತಿ ಮಾಡುವುದಲ್ಲ, ಸ್ತುತಿ ಸಂಭವಿಸುವುದು. ದೇವರಿಗೆ ಬಹಳ ಇಷ್ಟ ಆಯ್ತಂತೆ ಈ ಮಾತು. ಯಾಕೆಂದರೆ ಅದು ಏನಾಯಿತು ಎನ್ನುವುದರ ವ್ಯಾಖ್ಯಾನ, ತನಗೆ ತನ್ನ ಒಳಗಡೆ ಏನಾಯಿತು ಅಂತ ದೇವರು ಕೇಳಿದಂತೆ. ಏನು ಬೇಕು ನನಗೆ ಅಂತ ದೇವರು ಯಾವ ಸ್ಥಿತಿಯಲ್ಲಿದ್ದ ಅಂದರೆ ಮೂಡಿನಲ್ಲಿದ್ದ ಅಂತ. ದೇವರು ಏನು ಕೇಳಿದರು ಕೊಟ್ಟುಬಿಡ್ತಿದ್ದ ಅಂತ, ಏನು ಕೇಳಿದರು ಕೊಟ್ಟುಬಿಡ್ತಿದ್ದ. ಎಷ್ಟು ಖುಷಿಯಲ್ಲಿದ್ದ ಅಂತ ಹೇಳಿದರೆ, ನಿಮಗೆ ಏನು ಬೇಕು ಹೇಳು ಅಂತ. ಏನು ಬೇಕು ಅಂತ ಇವನಿಗೆ ಹೇಳಲಿಕ್ಕೆ ಆಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಆ ಇಡೀ ಪ್ರಕರಣ ಹೇಗೆ ಚೆನ್ನಾಗಿದೆ ಅಂದರೆ, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ, ಏನು ಹೇಳ ಗೊತ್ತಿಲ್ಲ ಇವನಿಗೆ. ದೇವರು ಅವನ ಆಳವಾದ ಮನಸ್ಸನ್ನು ನೋಡಿದಂತೆ, ಅವನ ಸುಪ್ತ ಮನಸ್ಸಿನಲ್ಲಿ ಎಂಥದ್ದಿತ್ತು ಅಂತ. ಸುಪ್ತ ಮನಸ್ಸಿನಲ್ಲಿ ನೋಡಿದರೆ ಅಲ್ಲಿ ಚಿಕ್ಕಮ್ಮನ ಮಾತಿನಿಂದ ಆದ ಗಾಯ ಇತ್ತು.
ದೇವರು ಕಣ್ಣ ಮುಂದೆ ಇದ್ದರೂ ಕೂಡ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವು ಬಹಳ ಜೋಪಾನವಾಗಿ ಕಾದಿಟ್ಟದ್ದು ಎಲ್ಲ ಹಾಗೆಯೇ ಇರ್ತದೆ. ದೇವರು ದೇವರಾದದ್ದರಿಂದ ಯಾವುದನ್ನೂ ಕೆಡಿಸುವುದಿಲ್ಲ, ಯಾವುದನ್ನೂ ಪಲ್ಲಟ ಮಾಡುವುದಿಲ್ಲ, ಎಲ್ಲವನ್ನೂ ಜೀವಂತವಾಗಿ ಮಾಡುವವನೇ ದೇವರು. ಬದಲಾಯಿಸುವುದೇ ಇಲ್ಲ, ಬದಲಾಯಿಸುವವನು ದೇವರಲ್ಲ, ಬದಲಾಯಿಸಬೇಕಾದ ಅವಶ್ಯಕತೆಯೇ ಇಲ್ಲ. ನಿನ್ನ ಒಳಗಡೆ ಇದ್ದದ್ದು ಪ್ರಕಟ ಆಗಲಿ ಅಂತ ನಿನ್ನ ಒಳಗಡೆ ಇರತಕ್ಕ ಆಸೆ ಯಾವುದು ಹೇಳು. ಆಸೆ ಯಾವುದು ಹೇಳಬೇಕು ಅಂತ ಇವನಿಗೆ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದ ಇಷ್ಟು ಮಾತಾಡ್ತಾನಲ್ಲ, ದೇವರನ್ನು ಸ್ತುತಿ ಮಾಡ್ತಾನೆ. ತನ್ನ ಆಸೆಯನ್ನು ದೇವರನ್ನು ಸ್ತುತಿ ಮಾಡಿದ ನಾಲಿಗೆಯಿಂದ ತನ್ನ ಆಸೆಯನ್ನು ಹೇಳಲಾರ. ಹಾಗೆ ದೇವರಿಗೆ ಭಗವಂತ ನೋಡುವಾಗ ಇವನ ಒಳಗಡೆ ಇದೆ ಗಾಯ ಇದೆ, ದೇವರಿಗೆ ಸಣ್ಣಗೆ ಬಂತಂತೆ, ಹಾಗೇ ಆಗಲಿ ಅಂತ ಹೇಳಿದೆ. ನಿನ್ನ ಒಳಗಡೆ ಏನಿದೆ, ನಿನಗೆ ಏನು ಬೇಕು ಅಂತ ಇದೆ, ಅದು ಸಿದ್ಧಿಸಲಿ. ಹಾಗೆ ಅವನಿಗೆ ಧ್ರುವಲೋಕ ಸಿಕ್ಕಿತು. ಧ್ರುವ ಕುಮಾರನಿಗೆ ತಾರಾ ಮಂಡಲದ ಕೊನೆಯ ಗಡಿಯಾಗಿರತಕ್ಕಂತಹ ಅವನಿಗೆ ಧ್ರುವಲೋಕದ ಧ್ರುವ ಮಂಡಲದ ಸಾಮ್ರಾಜ್ಯ ಸಿಕ್ಕಿತು ಅಂತ ಭಾಗವತ ಹೇಳ್ತದೆ. ಅವನಿಗೆ ಬೇಕ ಯಾರು ಅವನನ್ನು ಮತ್ತೆ ಅಲ್ಲಿಂದ ಒಂದು ಕಲ್ಪದ ತನಕ ಅವನಿಗೆ ಅವನ ಸ್ಥಾನಕ್ಕೆ ಚ್ಯುತಿಯೇ ಇಲ್ಲ, ಎಲ್ಲ ಸರಿ. ಭಾಗವತ ಬಹಳ ಶ್ರೇಷ್ಠವಾದ ಗ್ರಂಥ ಅಂತ ಹೇಳುವುದು ಕೇವಲ ಇಷ್ಟರಿಂದ ಅಲ್ಲ. ಭಾಗವತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳುವುದು ಯಾವ ಕಾರಣಕ್ಕೆ ಅಂದರೆ, ದೇವರು ಇಷ್ಟು ಮಾಡಿ ತಥಾಸ್ತು ಅಂತ ಹೇಳಿ ದೇವರು ಹೋದ ಮೇಲೆ ದೇವರಂಥ ದೇವರನ್ನು ನೋಡಿಯೂ ಧ್ರುವ ಕುಮಾರನಿಗೆ ಮನಸ್ಸಿನ ಒಳಗಡೆ ಒಂದು ವಿಷಾದ ಕಾಡುವುದಕ್ಕೆ ಪ್ರಾರಂಭ ಆಯಿತು. ದೇವರನ್ನು ನೋಡಿಯೂ ಆನಂದವನ್ನು ಪಡೆದು ಅಷ್ಟರವರೆಗೆ ಯಾರಿಂದಲೂ ಪಡೆಯಲಾಗದ ಪ್ರೇರಣೆಯನ್ನು ತನ್ನ ದೇಹದಲ್ಲಿ ಅನುಭವಿಸಿಯೂ ಏನಾಯಿತು ಅಂತ ಕೇಳಿ ಸಣ್ಣ ಒಂದು ದುಃಖ, ಸಣ್ಣ ದುಃಖ ಅಲ್ಲ, ಬಹಳ ಆಳವಾದ ದುಃಖ. ಏನದು? ಯಾಕೆ ಅಂದರೆ, ಅಲ್ಲ ಸಾಕ್ಷಾತ್ ಭಗವಂತ ಕಣ್ಣೆದುರಿಗೆ ಬಂದು ನಿಂತಿದ್ದಾನೆ, ಏನು ಬೇಕು ಅಂತ ಕೇಳ್ತಾ ಇದ್ದಾನೆ. ನನ್ನ ಒಳಗಡೆ ನಿನಗೆ ಏನು ನನಗೆ ಕೊಡಬೇಕು ಅಂತ ಇದೆ, ನೀನು ಅದನ್ನು ಕೊಟ್ಟು ನನ್ನನ್ನು ಉದ್ಧರಿಸು ಅಂತ ಕೇಳುವುದಕ್ಕೆ ಸಾಧ್ಯವಾಗದೆ ಹೋಯಿತು. ನನ್ನ ಒಳಗಡೆ ಈ ಒಂದು ಆಸೆ ಇತ್ತಲ್ಲ ಅಂತ ಅವನಿಗೆ ದುಃಖ ಆಯಿತು. ನನ್ನ ಒಳಗಡೆ ದೇವರನ್ನು ನೋಡಿಯೂ ನಾನು ಕೇಳಿದ್ದು ನನ್ನ ಒಳಗಡೆ ಇದ್ದಂಥ ಈ ಕ್ಷುಲ್ಲಕವಾಗಿರತಕ್ಕ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ನಾನು ದೇವರನ್ನು ಬಳಸಿದ ಹಾಗೆ ಆಯಿತು. ನಿನಗೆ ಏನು ಕೊಡಬೇಕು ಅಂತ ಇದೆ ನೀನು ಅದನ್ನು ಕೊಡು, ಅಥವಾ ಕೊಡು ಬಿಡು ಏನು ಬೇಕಾದರೂ ಆಗಲಿ, ನಾನು ನಿನಗೆ ಶರಣಾಗತ. ಸತ್ಯ ಏನು ಅಂತ ನನಗೆ ಗೊತ್ತಾದ ಮೇಲೆ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಹೇಳುವುದಕ್ಕೆ ನನ್ನ ವ್ಯಕ್ತಿತ್ವ ಅಷ್ಟು ಬೆಳೀಲಿಲ್ಲ. ದೇವರನ್ನು ನೋಡಿಯೂ ದೇವರು ದೇವರಾದುದರಿಂದ ನನ್ನ ಒಳಗಡೆ ಯಾವ ಆಸೆ ಇದೆ ಆ ಆಸೆಯನ್ನು ಈಡೇರಿಸಿದ ಅಂತ ತನ್ನ ಆನಂದದಲ್ಲಿಯೂ, ತಾನು ಪಡೆದದ್ದು ತನಗೆ ಬೇಕಾದದ್ದಾಗಿದ್ದರೂ ಕೂಡ ಆಸೆಯನ್ನು ಈಡೇರಿಸುವಲ್ಲಿಯೂ ದೇವರನ್ನು ನೋಡಿದರೆ ಮನುಷ್ಯನಿಗೆ ಸಣ್ಣ ಒಂದು ಪಶ್ಚಾತ್ತಾಪ ಆಗ್ತದೆ. ಇದು ಎಷ್ಟು ಚೆನ್ನಾಗಿದೆ ಇದು ಅಂದರೆ, ದೇವರನ್ನು ನೋಡಿದರೆ ಆಗುವುದು ಆನಂದ ಮಾತ್ರ ಅಲ್ಲ, ಆನಂದದ ಒಟ್ಟಿಗೆ ನಮ್ಮ ಪಾಡನ್ನು ನೆನೆದು ದುಃಖ, ನಾವು ಹೀಗೆ ಇನ್ನೂ ಇದ್ದೇವಲ್ಲ ಅಂತ, ಹೀಗೆ ಆಗ್ತದೆ ಅಂತ ಭಾಗವತ ಹೇಳ್ತದೆ. ಅಂದರೆ ಸೈಕಾಲಜಿ ಮುಖ್ಯ, ಮನಸ್ಸು ಉಂಟಲ್ಲ, ಈ ಮನಸ್ಸು ಮನುಷ್ಯರ ಮನಸ್ಸು ಕೆಲಸ ಮಾಡುವ ರೀತಿಯ ಮೇಲೆ ಬೆಳಕು ಚೆಲ್ಲದೇ ಇದ್ದರೆ ಭಾಗವತ ದೇವರ ಕಥೆಯನ್ನು ಮಾತ್ರ ಹೇಳಿ ಏನು ಪ್ರಯೋಜನ? ಅದು ಮನುಷ್ಯರಿಗೆ ಹೇಳುವುದಾದದ್ದರಿಂದ, ಪರೀಕ್ಷಿತ್ ರಾಜನಂತವರಿಗೆ ಹೇಳುವ ಕಥೆಯಾದದ್ದರಿಂದ ಅವರು ಹೇಳುವುದು ಇಡೀ ಎಕ್ಸ್ಪ್ಲೋರೇಷನ್ ಆಫ್ ದ ಡೀಪ್ ಮೈಂಡ್, ಆಳದಲ್ಲಿ ಎಂಥದ್ದುಂಟು ಅಂತ. ಹೀಗೆ ನಾನಾ ರೀತಿಯ ಕಥೆಗಳನ್ನು ದೇವರು ಮನುಷ್ಯನಂತೆ ಕಾಣಿಸಿಕೊಂಡು ಈ ಸಂಸಾರಕ್ಕೆ ಬಂದು, ಸಂಸಾರಕ್ಕೆ ಬರಬೇಕಾದ ಅವಶ್ಯಕತೆ ಸ್ವಲ್ಪವೂ ಇಲ್ಲದಿದ್ದರೂ ಕೂಡ ನಮಗೋಸ್ಕರ ಮನುಷ್ಯರಿಗೋಸ್ಕರ ತಾನೇ ಸೃಷ್ಟಿ ಮಾಡಿದ ಮನುಷ್ಯರಿಗೋಸ್ಕರ ನಮ್ಮ ಉದ್ಧಾರದ ಜವಾಬ್ದಾರಿಯು ತನ್ನ ಮೇಲೆ ಇದೆ ಎನ್ನುವ ಕಾರಣದಿಂದ ಅದನ್ನು ತೀರಿಸುವುದಕ್ಕಾಗಿ ನಾನಾ ರೀತಿಗಳಲ್ಲಿ ಭಗವಂತ ನಮ್ಮ ಕಣ್ಣ ಮುಂದೆ ಸಂಸಾರದಲ್ಲಿ
ಬರ್ತಾನೆ ಎನ್ನುವ ಸೂಚನೆಯನ್ನು ನೀನು ಅರ್ಥ ಮಾಡಿಕೊಂಡೆಯಾದರೆ ನಿನ್ನ ಉದ್ಧಾರ ಸಾಧ್ಯ ಅಂತ ಭಾಗವತ ಹೇಳುತ್ತೆ. ಭಾಗವತದಲ್ಲಿ ಮುಖ್ಯವಾಗಿರುವಂಥದ್ದು, ಇಂಥ ಕಥೆಗಳು ಎಷ್ಟೋ ಇವೆ, ಅದನ್ನೆಲ್ಲ ಹೇಳ್ತಾ ಇದ್ದರೆ ನಮಗೆ 4 ವಾರ ಸಾಲದು, ಅದು ಎಷ್ಟು ಹೇಳ್ಬೋದು. ಆದ್ದರಿಂದ ಇನ್ನು ಮುಂದಿನ ಈ 2 ವಾರಗಳಲ್ಲಿ ನಾನು ಕೃಷ್ಣನ ಕಥೆಗೆ ಭಾಗವತವನ್ನು ನಾನು ಇಡ್ತೇನೆ ಮೀಸಲು. ಹಾಗಾಗಿ ಅಷ್ಟರ ತನಕ ಭಾಗವತ 10 ಅವತಾರಗಳ ಕಥೆಯನ್ನು ಹೇಳ್ತದೆ. ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ, ಪರಶುರಾಮ, ರಾಮ ಮತ್ತು ಕೃಷ್ಣ, 7 ಅವತಾರಗಳ ಕಥೆಯನ್ನು ಹೇಳಿ ಕೃಷ್ಣಾವತಾರಕ್ಕೆ ಅದು ಬರು. ಕೃಷ್ಣನದು ಈ 8ನೇ ಅವತಾರ. ಮತ್ಸ್ಯಾವತಾರ ಏನು, ಕೂರ್ಮಾವತಾರ ಏನು, ಇದೆಲ್ಲ ಇದ್ಯಾವುದೂ ಕೂಡ ಲೋಕ ಅಂದರೆ ಇದು ಆಂತರಿಕವಾಗಿರತಕ್ಕ ದರ್ಶನ ಎನ್ನುವ ಒಂದು ವ್ಯಾಖ್ಯಾನ ಇದೆ. ಮತ್ಸ್ಯಾವತಾರ ಎಲ್ಲರಿಗೂ ಅದು ಕಾಣುವಂಥದ್ದಲ್ಲ, ಅದು ಆ ಕಾಲದಲ್ಲಿ ಸತ್ಯವ್ರತನೆಂಬ ಒಬ್ಬ ಮಹರ್ಷಿಗೆ ಕಂಡದ್ದು. ಅವನೊಬ್ಬ ರಾಜ, ಯಾರು ಸತ್ಯವ್ರತ ಅಂತ. ಅವನು ಒಂದು ದಿವಸ ಒಂದು ನದಿಯಲ್ಲಿ ಇಳಿದು ಅವನು ಅರ್ಘ್ಯ ಕೊಡ್ತಾ ಇದ್ದ. ಅರ್ಘ್ಯ ಕೊಡ್ತಾ ಇರಬೇಕಾದ್ರೆ ಅವನ ಬೊಗಸೆಗೆ ಒಂದು ಸಣ್ಣ ಮೀನಿನ ಮರಿ ಬಂತು. ಭಾಳ ಚಂದ ಇತ್ತು, ಅದನ್ನು ನೋಡಿದ. ಆ ಮೀನಿನ ಮರಿ ಏನು ಹೇಳಿತು ಅಂದರೆ, ನೀನು ಜಗತ್ತಿನಲ್ಲಿ ಒಂದು ನ್ಯಾಯ ಇದೆ, ಮತ್ಸ್ಯನ್ಯಾಯ. ಮತ್ಸ್ಯನ್ಯಾಯ ಅಂದರೆ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುವುದು. ದೇವರಿಗೂ ಕೂಡ ಗೊತ್ತಿದೆ ಮತ್ಸ್ಯನ್ಯಾಯ ಅಂತ. ಆದುದರಿಂದ ನನ್ನನ್ನು ನುಂಗಿ ಹಾಕುವುದಕ್ಕೆ ಎಷ್ಟೋ ಮೀನುಗಳು ಕಾದಿದ್ದಾವೆ, ದಯವಿಟ್ಟು ನನ್ನನ್ನು ಕಾಪಾಡು, ನಿನ್ನ ಕಮಂಡಲದೊಳಗೆ ನನ್ನನ್ನು ಹಾಕು ಅಂತ ಹೇಳಿದೆ. ಹಾಗೆ ತನ್ನ ಕಮಂಡಲದ ನೀರಿನಲ್ಲಿ ಆ ತನ್ನ ಬೊಗಸೆಗೆ ಬಂದ ಮತ್ಸ್ಯದ ಮರಿಯನ್ನು ಹಾಕಿ ಅವನು ಕೊಂಡು ಹೋದರೆ ಮರು ದಿವಸ ನೋಡಿದರೆ ಅದು ಕಮಂಡಲವನ್ನು ತುಂಬಿ ಬೆಳೆದಿರುತ್ತದೆ. ಓಹೋ, ಇದು ಬೆಳೆದಿದೆ ಅಂತೇಳಿ ಅವನೊಂದು ಕೆರೆಯಲ್ಲಿ ಹಾಕಿದ. ಅದರ ಮರು ದಿವಸ ನೋಡಿದರೆ ಅದು ಕೆರೆಯನ್ನು ತುಂಬಿ ಬೆಳೆದಿದೆ. ಅವನು ಮತ್ತೊಂದು ದಿವಸ ಹೋಗಿ ಅದನ್ನು ಒಂದು ದೊಡ್ಡ ಸರೋವರಕ್ಕೆ ಬಿಟ್ಟ. ಆ ಮರು ದಿವಸ ನೋಡಿದರೆ ಸರೋವರ ತುಂಬಿ ಹೇಳ್ತದೆ, ಅದು ನೀನು ನನ್ನನ್ನು ಮತ್ತೊಂದು ಕಡೆ ಕೊಂಡು ಹೋಗುವಂತ. ಆಗ ಅವನಿಗೆ ಆಶ್ಚರ್ಯ ಆಗ್ತದೆ, ನೀನು ಯಾರು ಅಂತ. ಆಗ ಅದು ಹೇಳ್ತದೆ, ನಿನ್ನನ್ನು ಬೆಳೆಸುವುದಕ್ಕೋಸ್ಕರ ನಾನು ಬೆಳೆಯಬೇಕಾಯ್ತು. ಚೆನ್ನಾಗಿದೆ ಮಾತು. ನಿನ್ನನ್ನು ಬೆಳೆಸುವುದಕ್ಕೋಸ್ಕರ ನಾನು ಹೀಗೆ ಬೆಳೆದಿದ್ದೇನೆ ಅಷ್ಟೇ. ನಾನು ನೀನು ಯಾರು ಅಂತ ಎನ್ನುವ ಪ್ರಶ್ನೆ ನೀನು ಕೇಳಬೇಕಾಗಿದ್ದರೆ, ಸ್ವಾಭಾವಿಕವಾಗಿ ನಾನು ಇರ್ತಿದ್ದರೆ, ಬೆಳೆಯದೇ ಇರ್ತಿದ್ದರೆ ಈ ಪ್ರಶ್ನೆ ನಿನಗೆ ಹುಟ್ಟುತ್ತಿರಲಿಲ್ಲ. ಆದ್ದರಿಂದ ನಾನು ಯಾರು ಅಂದರೆ, ನಾನು ಸಾಕ್ಷಾತ್ ಭಗವಂತ. ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ, ಇನ್ನು ಸ್ವಲ್ಪವೇ ಸಮಯದಲ್ಲಿ ಪ್ರಳಯ ಆಗ್ತದೆ. ಆ ಪ್ರಳಯ ಕಾಲದಲ್ಲಿ, ಆ ಮೇಲಿನ ಪ್ರಳಯ ಕಾಲದ ನಂತರ ಮತ್ತೊಂದು ಹೊಸ ಸೃಷ್ಟಿಯನ್ನು ಮಾಡಬೇಕಾಗಿದ್ದರೆ, ಆ ಹೊಸ ಸೃಷ್ಟಿಯನ್ನು ಮಾಡಬೇಕಾಗಿರುವುದಕ್ಕೆ ಬೇಕಾದ ಮೂಲ ಧಾತುಗಳನ್ನು ನಾವು ಈಗ ಕಾಪಾಡಬೇಕಾದದ್ದರಿಂದ, ಆ ಕಾಪಾಡುವ ಜವಾಬ್ದಾರಿಯನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಒಂದು ದೊಡ್ಡ ಪ್ರಳಯ ಕಾಲದ ದೊಡ್ಡ ತೆರೆಗಳು ಬರ್ತಾ ಇದ್ದಾಗ ಒಂದು ದೊಡ್ಡ ನೌಕೆಯಲ್ಲಿ, ಇದು ಈ ಕಥೆ ಬೈಬಲ್ನಲ್ಲಿಯೂ ಇದೆ, ಹೀಗೆಯೇ ಇದೆ, ದೊಡ್ಡ ಒಂದು ನೌಕೆಯಲ್ಲಿ ಆ ಮೇಲಿನ ಸೃಷ್ಟಿಗೆ ಬೇಕಾದ ಧಾನ್ಯಗಳು ಇತ್ಯಾದಿ ಇತ್ಯಾದಿ ಎಲ್ಲವೂ, ಒಂದು ಸೃಷ್ಟಿ ಅಂತ ಹೇಳಿದ್ರೆ ಯಾವುದೆಲ್ಲ ಬೇಕೋ ಅದಕ್ಕೆ ಬೇಕಾದ ಎಲ್ಲ ಬೀಜ ಸಾಮಗ್ರಿಗಳನ್ನೆಲ್ಲ ಹೊತ್ತುಕೊಂಡು ಒಂದು ನೌಕೆ ಬರ್ತದೆ. ಆ ನೌಕೆಯನ್ನು ನೀನು ಹತ್ತಬೇಕು. ಆ ನೌಕೆಯು ಪ್ರಳಯ ಕಾಲದಲ್ಲಿ ಮುಳುಗದಂತೆ, ಪ್ರಳಯದ ಕಡಲಿನಲ್ಲಿ ಮುಳುಗದಂತೆ ನಾನು ಅದನ್ನು ಕಾಪಾಡ್ತೇನೆ. ಆಗ ಜಗತ್ತಿನ ರಹಸ್ಯ ಏನು ಅಂತ ನೀನು ಪ್ರಶ್ನೆಯನ್ನು ಕೇಳಿದ್ದೆ, ಆದರೆ ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ ಎನ್ನುವ ಕಾರಣದ ಹೀಗೆ ಮತ್ಸ್ಯಾವತಾರದ ಕಥೆ ಸೃಷ್ಟಿ ರಹಸ್ಯವನ್ನು ಮನುಷ್ಯನಿಗೆ ಬಿತ್ತರಿಸುವುದಕ್ಕೋಸ್ಕರ ಭಾಗವತದ ವ್ಯಾಖ್ಯಾನಕಾರ ಏನು ಹೇಳ್ತಾನೆ ಅಂದರೆ, ಸೃಷ್ಟಿಯ ರಹಸ್ಯವನ್ನು ದೇವರು ಮಾತ್ರ ನಮಗೆ ಹೇಳಬಹುದಷ್ಟೇ, ನಾವು ಅದನ್ನು ಭೇದಿಸುವುದಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಯಾರು ಮಾಡಿದ್ದಾನೆ, ಸೃಷ್ಟಿಗೆ ಯಾರು ಕಾರಣ, ಆ ಕಾರಣನಾದವನು ಮಾತ್ರ ಸೃಷ್ಟಿಯ ರಹಸ್ಯ ಏನು ಅಂತ ಹೇಳಬಹುದಷ್ಟೇ. ನಾವು ಕೇಳುಗರು, ನಾವು ಪ್ರೇಕ್ಷಕರು, ನಾವು ಕೇಳುಗರು. ಕೇಳುವ ಇಂದ್ರಿಯವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ, ನಮ್ಮ ಕಿವಿಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ, ಆಗ ಕೇಳಬೇಕಾದ್ದನ್ನು ದೇವರು ಕೇಳಿಸ್ತಾನೆ, ಜ್ಞಾನ ನಮಗೆ ಬರಬೇಕಾದದ್ದು. ಹಾಗಾಗಿ ಸೃಷ್ಟಿ ರಹಸ್ಯವನ್ನು ಭೇದಿಸುವುದಕ್ಕೋಸ್ಕರ ಮತ್ಸ್ಯಾವತಾರ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಕೂರ್ಮಾವತಾರ,
ಕೂರ್ಮಾವತಾರ ಸ್ವಲ್ಪ ಸ್ವಲ್ಪ ಏನು ಈ ಮತ್ಸ್ಯಾವತಾರದ ಕಥೆ ಹೇಳ್ತದಲ್ಲ, ಮತ್ಸ್ಯಾವತಾರದ ಕಥೆಗಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ. ಹೆಚ್ಚು ಸಂಕೀರ್ಣ ಅಂದರೆ ಹೊಸ ಸೃಷ್ಟಿಯಾಗಬೇಕಾಗಿದ್ದರೆ ಅಥವಾ ದೇವರು ಮತ್ತೊಂದು ಅವತಾರ ತಳಬೇಕಾಗಿದ್ದರೆ ಏನಾಗಬೇಕು ಅಂದರೆ, ದೇವತೆಗಳು ಮತ್ತು ರಾಕ್ಷಸರು ತಮ್ಮ ತಮ್ಮ ಜಡತೆಯನ್ನು ಬಿಟ್ಟು ಇವರು ಸಮುದ್ರವನ್ನು ಮಥನ ಮಾಡಬೇಕು. ಮಥನ ಮಾಡದೇ ಇದ್ದರೆ ಸೃಷ್ಟಿ ಇಲ್ಲ. ಸೃಷ್ಟಿಯಾಗುವುದು ಯಾವಾಗಲೂ ಮಥನದಿಂದ. ಹಾಗಾಗಿ ಸಮುದ್ರ ಮಥನ ಮಾಡಬೇಕಾಗಿದ್ದರೆ ಅದಕ್ಕೊಂದು ಕಥೆ ಇದೆ. ಇಂದ್ರನಿಗೆ ಅಹಂಕಾರ ಬಂದು ಆ ಅಹಂಕಾರದ ಕಾರಣದಿಂದ ಅವನು ದೂರ್ವಾಸರನ್ನು ನೋಯಿಸಿ ದೂರ್ವಾಸರು ಕೋಪಗೊಂಡು ದೂರ್ವಾಸರ ಶಾಪದಿಂದ ದೇವತೆಗಳ ಎಲ್ಲ ಸಂಪತ್ತುಗಳ ಕಡಲ ಪಾಲಾಗಿ ಇವರು ಮತ್ತೆ ಭಗವಂತನನ್ನು ದೇವತೆಗಳು ಆಶ್ರಯಿಸಿ ಭಗವಂತನ ಸೂಚನೆಯಂತೆ ವಾಸುಕಿಯನ್ನು ಹಗ್ಗವನ್ನಾಗಿ ಮಂದರವನ್ನು ಕಡಗೋಲನ್ನಾಗಿ ಇವರು ಕ್ಷೀರ ಸಮುದ್ರವನ್ನು ಕಡೆಯುತ್ತಾರೆ. ಬಹಳ ಅದ್ಭುತವಾಗಿರತಕ್ಕ ನಮ್ಮ ವಾಂಗಮಯದಲ್ಲಿ ಬರತಕ್ಕ ಬಹಳ ಅದ್ಭುತವಾಗಿರತಕ್ಕ ಒಂದು ಪ್ರತಿಮೆ ರೂಪಕ ಅದು ಸಮುದ್ರ ಮಥನ ಅಂತ. ಆದರೆ ಮಂದರ ಪರ್ವತವನ್ನು ಇವರು ಕೆಳಗಡೆ ಇವರು ಕಡಗೋಲಾಗಿ ಅದರಲ್ಲಿ ತೆಕ್ಕೊಂಡು ಬಂದು ಇಟ್ಟರೆ ಮಂದರ ಪರ್ವತ ಮುಳುಗುತ್ತದೆ. ಅದು ಮುಳುಗದಂತೆ ಅದು ಕಡೆಯುವುದಕ್ಕೆ ಎಷ್ಟು ಬೇಕೋ ಅಷ್ಟು ಅದರ ಎತ್ತರವನ್ನು ಮಾಪನ ಮಾಡಿ ಅದನ್ನು ಅದರ ಅಂತರಾಳದಿಂದ ಅದನ್ನು ಎತ್ತಿ ಹಿಡಿದ ಅವತಾರ ಕೂರ್ಮಾವತಾರ. ಕೂರ್ಮಾವತಾರವನ್ನು ತಾಳಿದ್ದು ಭಗವಂತ. ಯಾಕೆ ಅಂದರೆ ದೇವರಿಗೆ ಮಥನ ಎನ್ನುವುದು ಇಷ್ಟವಾದ ಸಂಗತಿ. ನೀನು ಮಥನ ಮಾಡುವುದಕ್ಕೆ ನೀನು ಸಿದ್ಧನಾದರೆ ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ಕೂಡ ನಾನು ಕೊಡಬಲ್ಲೆ ಎನ್ನುವ ಸಂದೇಶವನ್ನು ದೇವರು ಮತ್ಸ್ಯಾವತಾರದಲ್ಲಿ ಸೂಚಿಸ್ತಾನೆ. ನೀನು ಮಥನ ಮಾಡುವಂತ, ಯೋಚನೆ ಮಾಡುವಂತ, ಆಳಕ್ಕೆ ಇಳಿ ಅಂತ. ಸಾಮಾನ್ಯವಾಗಿ ಮನುಷ್ಯರು ಮಥನ ಮಾಡುವವರಲ್ಲ. ಮತ್ತೊಬ್ಬರು ಮಾಡಿದ್ದನ್ನು ಬೇಕಾದರೆ ತಾವು ತಗೊಂಡರು, ತಾವಾಗಿ ಮಥನ ಮಾಡುವವರಲ್ಲ. ಮಥನ ಮಾಡದೆ ಭಗವಂತ ನಮ್ಮ ಒಟ್ಟಿಗೆ ಇದ್ದಾನೆ, ಅವನು ಮಥನಕ್ಕೆ ಸಹಕಾರಿ ಅಂತ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜಡತೆ ಎನ್ನುವುದು ಭಗವಂತನ ಗುಣ ಅಲ್ಲ, ಚೇತನದ ಗುಣ ಅಲ್ಲ. ದೇವರು ಅಂತ ಹೇಳಿದರೆ ಹಾಗಲ್ಲ, ಅದು ಚೇತನದ ಗುಣ ಅಲ್ಲ ಜಡತೆ ಎನ್ನುವುದು. ಆದುದರಿಂದ ಮಥನ, ಚಿಂತನ, ಸಾಧನ ಇದು ಎಲ್ಲವೂ ಕೂಡ ದೇವರಿಗೆ ಇಷ್ಟವಾಗಿರತಕ್ಕ ಸಂಗತಿ. ಅದರ ಕಥೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ವಿಷ ಬರ್ತದೆ, ಆಮೇಲೆ ಮದ್ಯ ಬರ್ತದೆ, ಕೊನೆಗೆ ಅಮೃತ ಬರ್ತದೆ. ಅಮೃತ ಬಂದಾಗ ಮೋಹಿನಿ ಬರ್ತಾಳೆ. ಆ ಎಲ್ಲ ಕಥೆಗಳು ಕೂಡ ಗೊತ್ತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರತಕ್ಕ ಒಂದು ಸಂಗತಿ ಅಂದರೆ, ಕ್ಷೀರ ಸಮುದ್ರವೇ ಆಗಿದ್ದರೂ ಕೂಡ ಅದರಲ್ಲಿ ಹಾಲಾಹಲವೂ ಇತ್ತು, ಅಮೃತವೂ ಇತ್ತು. ಎರಡೂ ಒಟ್ಟಿಗೆ ಇತ್ತಂತೆ, ಎರಡೂ ಒಟ್ಟಿಗೆ ಇತ್ತಂತೆ. ಬಹಳ ಆಶ್ಚರ್ಯ. ಎರಡು ಒಟ್ಟಿಗೆ ಇದ್ದದ್ದು ಹೇಗೆ ಅಂದರೆ, ಪರಸ್ಪರ ವಿರೋಧವೇ ಇಲ್ಲದೆ ಹಾಲಾಹಲವೂ ಇತ್ತು, ಅಮೃತವೂ ಇತ್ತು. ಎರಡೂ ಒಟ್ಟಿಗೆ ಇದ್ದದ್ದು ಹೇಗೆಂದರೆ, ತಾನು ಅಮೃತ ಅಂತ ಆ ಅಮೃತಕ್ಕೆ ಗೊತ್ತೇ ಇರಲಿಲ್ಲಂತೆ, ತಾನು ವಿಷ ಅಂತ ಹಾಲಾಹಲಕ್ಕೆ ಗೊತ್ತೇ ಇರಲಿಲ್ಲಂತೆ. ಗೊತ್ತಾದರೆ ಸಮಸ್ಯೆ, ಗೊತ್ತಾಗದಿದ್ದರೆ ಸಮಸ್ಯೆಯೇ ಇಲ್ಲ. ಪ್ರಜ್ಞೆಯೇ ಸಮಸ್ಯೆ, ನಮಗೆ ಗೊತ್ತಾಗುವುದೇ ಸಮಸ್ಯೆ. ನಮಗೆ ಗೊತ್ತಾಗದೇ ಇದ್ದರೆ ಏನೂ ಸಮಸ್ಯೆ ಇಲ್ಲ. ಅಹಂಕಾರಕ್ಕೆ ನಾನು ಇಂಥವ ಅಂತ ಗೊತ್ತಾಯ್ತಲ್ಲ, ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಪ್ರೆಸ್ಟೀಜ್ ಪ್ರಾರಂಭ ಆಯಿತು. ಗೊತ್ತಾಗದಿದ್ದರೆ ಚಿಕ್ಕವರಾಗಿದ್ದಾಗ ಏನಿರಲಿಲ್ಲ, ಸ್ವಾಭಾವಿಕವಾಗಿತ್ತು, ಸಹಜವಾಗಿತ್ತು, ತುಂಬ ಸಹಜವಾಗಿತ್ತು. ನಾನು ಇಂಥವ ಎನ್ನುವ ಭಾವನೆಗಳು ನಮ್ಮಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಿ ಬುದ್ಧಿವಂತಿಕೆ ಅಪಾಯ. ಎಷ್ಟು ಕಷ್ಟ ಇದೆ ನೋಡಿ. ಆಧ್ಯಾತ್ಮಿಕವಾಗಿರತಕ್ಕ ಸತ್ಯವನ್ನು ತಿಳಿಯುವುದಕ್ಕೆ ಬೇಕಾದ ಸಹಜತೆಯನ್ನು ಸಾಧಿಸಬೇಕಾಗಿದ್ದರೆ ಯಾವುದು ಕೃತಕವಾಗಿ ನಮ್ಮನ್ನು ಕಾಡ್ತಾ ಇದೆ ಎನ್ನುವ ಜ್ಞಾನ ನಮಗೆ ಉಂಟಾಗಬೇಕು. ಹಾಗಾಗಿ ವಿಷವೂ ಅಮೃತವೂ ಎರಡೂ ಒಟ್ಟಿಗೆ ಇತ್ತಂತೆ. ಕಡದು ಹೊರಗಡೆ ಬಂತಲ್ಲ, ಪ್ರಕಟ ಆಯಿತು. ಅದು ಯಾವಾಗ ಪ್ರಕಟ ಆಯಿತು, ಪ್ರಕಟವಾದಾಗ ತಾನು ಹಾಲಾಹಲ ಅಂತ ಹಾಲಾಹಲಕ್ಕೆ ಗೊತ್ತಾಯಿತು, ತಾನು ವಿಷ ಅಂತ. ಹಾಗಾಗಿ ಅದು ಸಾಮಾನ್ಯರಿಗೆ ಅದು ಮಾರಕ. ಹಾಗಾಗಿ ದೇವರು ಇವರು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ವಿಷ್ಣು ಹೇಳಿದಂತೆ, ಹಾಲಾಹಲವನ್ನು ಕುಡಿಯಬಲ್ಲವನು, ಹಾಲಾಹಲವನ್ನು ಜೀರ್ಣಿಸಿಕೊಳ್ಳಬಲ್ಲವನು ಅದು ಈಶ್ವರ ಮಾತ್ರ, ಪರಮೇಶ್ವರ ಮಾತ್ರ, ಅದನ್ನು ಅವನ ಪ್ರಾರ್ಥಿಸಿ ಅಂತ. ಹಾಗಾಗಿ ಭಗವಂತನಾದ ರುದ್ರ ಶಿವ ಹಾಲಾಹಲವನ್ನು
ಆಕರ್ಷಿಸಿ ಕುಡಿದ ಅಂತ. ಕುಡಿಯುವ ಮುಂಚೆ ಭಾಗವತದಲ್ಲಿ ಒಂದು ಸಣ್ಣ ಮಾತಿದೆ, ತನ್ನ ಪತ್ನಿಯಾದ ಪಾರ್ವತಿ ಹತ್ರ ಕೇಳಿದಂತೆ, ಹೇಗೆ ಅಂತ, ಹೇಗೆ ವಿಷ ಬಂದಿದೆ, ಜಗತ್ತನ್ನು ಕಾಪಾಡಬೇಕಲ್ಲ, ಜಗತ್ತನ್ನು ವಿಷದಿಂದ ಕಾಪಾಡುವುದಕ್ಕೋಸ್ಕರ ಭಾಗವತದ ಕಥೆ ಹೇಗುಂಟು ನೋಡಿ, ಜಗತ್ತನ್ನು ವಿಷದ ಪ್ರಭಾವದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಕಾಪಾಡುವುದಕ್ಕೋಸ್ಕರ ತಾನು ವಿಷವನ್ನು ಕಂಠದಲ್ಲಿ ಧರಿಸಿದ ಒಂದು ವ್ಯಾಖ್ಯಾನ ಇದೆ. ಅದು ನನಗೆ ಬಹಳ ಇಷ್ಟವಾದ ವ್ಯಾಖ್ಯಾನ, ತುಂಬ ಇಷ್ಟವಾದ ವ್ಯಾಖ್ಯಾನ. ಆ ವ್ಯಾಖ್ಯಾನ ಏನು ಹೇಳ್ತದೆ ಅಂದರೆ, ಈಶ್ವರ ಅರ್ಧ ನಾರೀಶ್ವರ, ಅವನು ಹೇಗೆ ಸ್ವಯಂಭುವ ಮನು ಮತ್ತು ಸ್ವರೂಪ ದೇವಿ ಬ್ರಹ್ಮನ ಒಂದೇ ದೇಹದಿಂದ ಎರಡು ದೇಹಗಳ ಗಂಡು ಹೆಣ್ಣು ಎನ್ನುವ ಎರಡು ದೇಹ ಹೇಗೆ ಉಂಟಾಯಿತೋ ಅದರ ಮತ್ತೆ ಒಂದು ಮುಖ ಎನ್ನುವಂತೆ ಈಶ್ವರನಲ್ಲಿ ಅರ್ಧ ದೇಹ ಗಂಡು ಅರ್ಧ ದೇಹ ಹೆಣ್ಣು, ಅಂದರೆ ಒಂದು ಅರ್ಧ ಭಾಗ ಬಲಭಾಗ ಈಶ್ವರ, ಆಮೇಲೆ ಎಡಭಾಗ ವಾಮಭಾಗ ಪಾರ್ವತಿ, ಒಂದು ಭಾಗ ಶಿವ, ಒಂದು ಭಾಗ ಪಾರ್ವತಿ. ಈಶ್ವರನ ಭಾಗ ಕಪ್ಪು, ಪಾರ್ವತಿಯ ಭಾಗ ಬಿಳಿ. ಈಶ್ವರ ಕಪ್ಪು, ಪಾರ್ವತಿ ಬಿಳಿ, ಅಚ್ಚ ಬಿಳಿ. ಆದ್ದರಿಂದ ಅವಳಿಗೆ ಹೆಸರು ಗೌರಿ ಅಂತ. ಗೌರಿ ಅಂದರೆ ಬಿಳಿ. ಕಂಠದಲ್ಲಿ ಹಾಲಾಹಲವನ್ನು, ಕಪ್ಪು ಬಣ್ಣದ ವಿಷವಾಗಿರತಕ್ಕ ಹಾಲಾಹಲವನ್ನು ಈಶ್ವರ ಕುಡಿದು ಕಂಠದಲ್ಲಿ ಧಾರಣ ಮಾಡುವಾಗ ಕಂಠದಲ್ಲಿ ಅರ್ಧ ಭಾಗ ಬಿಳಿಯಾಯಿತು, ಅರ್ಧ ಭಾಗ ಬಿಳಿಯಿತು, ಅರ್ಧ ಭಾಗ ಕಪ್ಪಾಯಿತು. ಅದು ಕಪ್ಪಾಗಿಯೇ ಇತ್ತು, ಅರ್ಧ ಭಾಗ ಕಪ್ಪು ಅರ್ಧ ಭಾಗ ಬಿಳಿ. ಅದು ಹೇಗಾಯಿತು ಅಂದರೆ, ಕ್ಷೀರ ಸಮುದ್ರದಲ್ಲಿ ಈ ಹಾಲಾಹಲ ಮತ್ತು ಅಮೃತ ಹೇಗೆ ಎರಡೂ ಒಟ್ಟಿಗೆ ಇತ್ತು, ಹಾಗೆ ಪರಸ್ಪರ ತಾವು ವಿಷ ಅಂತ ವಿಷಕ್ಕೆ ತಾನು ಅಮೃತ ಅಂತ ಅಮೃತಕ್ಕೆ ಗೊತ್ತಿಲ್ಲದೇ ಇದ್ದಾವಾಗ ಹೇಗೆ ಈ ಎರಡೂ ಒಂದು ತಾದಾತ್ಮ್ಯದಲ್ಲಿ ಇದ್ದವು, ಹಾಗೆಯೇ ಎರಡೂ ಕೂಡ ವಿಷ ಮತ್ತು ಅಮೃತ ಈಶ್ವರನ ಕಂಠದಲ್ಲಿ ಕಪ್ಪಾಗಿ ಮತ್ತು ಬಿಳಿಯಾಗಿ ಅವನು ಅರ್ಧನಾರೀಶ್ವರನಾದದ್ದರಿಂದ ಒಟ್ಟಿಗೆ ಸಹಜೀವನದಲ್ಲಿ ಇತ್ತಂತೆ. ಗೊತ್ತೇ ಆಗಲಿ, ಗೊತ್ತಾದರೆ ಸಮಸ್ಯೆ, ಗೊತ್ತಾಗದೇ ಇದ್ದರೆ ಇಲ್ಲ. ಇಡೀ ಮನುಷ್ಯನ ಜೀವನ ಹೇಗಿದೆ ಅಂದರೆ, ಅಥವಾ ಹೇಗೆ ಆಗಬೇಕು ಅಂದರೆ, ಈಗ ನಮಗೆ ಎಲ್ಲ ಗೊತ್ತಿದೆ, ಎಲ್ಲ ವಿಷಯ ಗೊತ್ತಿದೆ, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾರಣ ಇದುವೆ, ನಮಗೆ ಎಲ್ಲ ಗೊತ್ತಿದೆ. ಈ ಗೊತ್ತಿದ್ದ ಭಾಗದಿಂದ ಅಥವಾ ಗೊತ್ತಿದ್ದ ಜಾಗದಿಂದ ಗೊತ್ತಿದ್ದ ಸ್ಥಿತಿಯಿಂದ ಗೊತ್ತಿಲ್ಲದ ಸ್ಥಿತಿಗೆ ಹೋಗುವುದೇ ಅಧ್ಯಾತ್ಮ. ಪ್ರಜ್ಞಾವಂತಿಕೆ ಅಂತ ನಾವು ಏನನ್ನು ಹೇಳ್ತೇವೆ, ಈ ಕೃತಕವಾಗಿರತಕ್ಕ ಪ್ರಜ್ಞಾವಂತಿಕೆಯನ್ನು ಕಳೆದುಕೊಂಡು ಅಂತ ಹೇಳಿದರೆ ಮೀರಿ ಅಂತ. ಪ್ರಜ್ಞಾವಂತಿಕೆಯನ್ನು ಮೀರಿ ಆ ಅಪ್ರಜ್ಞಾವಂತಿಕೆಗೆ ಅಂದರೆ ಎಲ್ಲವೂ ಒಂದೇ ಆಗಿರತಕ್ಕ ಭೇದವಿಲ್ಲದ ಅಖಂಡವಾದ ಅರಿವಿನ ಕಡೆಗೆ ಹೋಗುವುದೇ ಅಧ್ಯಾತ್ಮವಾದದ್ದರಿಂದ ಇವರು ಮಥನ ಮಾಡಿದ ನಂತರ ಯಾವುದು ವಿಷ ಪ್ರಕಟವಾದರೂ ಅದಕ್ಕೆ ಒಂದು ಯೋಗ್ಯವಾಗಿರತಕ್ಕ ಜಾಗ ಇತ್ತು. ಹೀಗೆ ಬಹಳ ಅದ್ಭುತವಾಗಿರತಕ್ಕ ಒಂದು ಕಥೆ ಯಾವುದು ಅಂದರೆ ಸಮುದ್ರ ಮಥನದ್ದು. ವಾಮನನ ಕಥೆ ಹೇಳಲೇಬೇಕಾದ್ದು ಯಾಕೆಂದರೆ ದೇವರು ಭಿಕ್ಷುಕನಾಗ್ತಾನೆ ಅಂತ ಮನುಷ್ಯನ ಅಹಂಕಾರವನ್ನು ಕೊಬ್ಬಿಸಿ ಅದು ಎಷ್ಟು ಬೆಳೆಯಬೇಕೋ ಅಷ್ಟು ಬೆಳೆಯುವಂತೆ ಮಾಡಬೇಕಾಗಿದ್ದರೆ ದೇವರು ನಮ್ಮ ಮುಂದೆ ಬೇಡಬೇಕು. ದೇವರು ಬೇಡಿದರೂ ಮನುಷ್ಯನ ಅಹಂಕಾರ ಬೆಳೀತಾ ಹೋಗ್ತದೆ. ಆಮೇಲೆ ಬೆಳೆದು ಬಂದವನು ದೇವರು ಅಂತ ಗೊತ್ತಾಗುವಾಗ ಅವನ ತಲೆ ಬೇಕಾಗಿದ್ದರೆ ದೇವರ ಮುಂದೆ ತಲೆ ಬೇಕಾಗಿದ್ದರೆ ಆ ತಲೆ ಎಷ್ಟು ಬೆಳೆಯುವುದು ಸಾಧ್ಯ ಅಷ್ಟು ಬೆಳೆಸಿ ದೇವರು ಯಾವ ರೀತಿಯ ಆಟವಾಡ್ತಾನೆ, ಯಾವ ರೀತಿಯ ನಾಟಕ ಮಾಡ್ತಾನೆ ಅಂದರೆ ಅಹಂಕಾರವನ್ನು ಅದು ಎಷ್ಟು ಬೆಳೆಯು ಪರಾಕಾಷ್ಠೆಗೆ ಅದು ಎಷ್ಟು ಬೆಳೆಸುವುದು ಸಾಧ್ಯ ಅಷ್ಟು ಬೆಳೆಸಿದ ನಂತರ ಆ ತಲೆಯನ್ನು ಮೆಟ್ಟಬೇಕು. ಮತ್ತು ಪೂರ್ತಿಯಾಗುವುದು ಯಾವಾಗ, ಮನುಷ್ಯ ಪೂರ್ತಿಯಾಗುವುದು ಯಾವಾಗ ಅಂದರೆ ತನ್ನ ಪರಿಪೂರ್ಣ ಅಹಂಕಾರದ ಪರಿಪೂರ್ಣ ದಶೆಯಲ್ಲಿ ಅವನು ತಲೆಬಾಗುವುದಕ್ಕೆ ಸಾಧ್ಯವಾದರೆ ಅಲ್ಲಿ ಮತ್ತೆ ಮ್ಯಾನಿಪ್ಯುಲೇಷನೇ ಇಲ್ಲ, ಪೂರ್ತಿ ಶರಣಾಗತಿ ಅಂತ. ಹಾಗೆ ಬಲಿಚಕ್ರವರ್ತಿಯಲ್ಲಿ ವೈಷ್ಣವನಾದದ್ದರಿಂದ ವಿಷ್ಣು ಭಕ್ತನಾದದ್ದರಿಂದ ಬಲಿಚಕ್ರವರ್ತಿಗೆ ಇದ್ದದ್ದು ರಾಕ್ಷಸರದ್ದು ದೊರೆ, ದೇವತೆಗಳನ್ನು ಸೋಲಿಸಿ ಅವನು ಸ್ವರ್ಗಾಧಿಪತ್ಯವನ್ನು ಪಡೆದಿದ್ದ.
ಅವನು ದೇವತೆಗಳಿಗಿಂತ ಹೆಚ್ಚು ಯಜ್ಞಯಾಗಗಳನ್ನು ಯಜ್ಞಯಾಗಗಳಲ್ಲಿ ತತ್ಪರನಾಗಿದ್ದವ. ಅವನದ್ದು ಒಂದು ರೀತಿ ಏನು ಅಂತ ಕೇಳಿದರೆ ದಾನಿ, ಕೇಳಿದ್ದನ್ನು ಕೊಡುವುದು, ಕೇಳಿದ್ದನ್ನು ಕೊಡುವುದು. ಅವನಲ್ಲಿಗೆ ಬಂದು ಯಾರು ಏನನ್ನು ಕೇಳಿದರೂ ಅವರು ಮತ್ತೆ ಬೇರೆ ಯಾರಲ್ಲಿಯೂ ಕೇಳದ ಹಾಗೆ ಅವರಿಗೆ ಎಲ್ಲವನ್ನು ಕೊಟ್ಟು ಅವರಿಗೆ ಬೇಕಾದ್ದು ಎಲ್ಲವನ್ನು ಕೊಡುವಂತಹ ಬಹಳ ಅದ್ಭುತವಾಗಿರತಕ್ಕ ದಾನಶೀಲ. ಅವನು ಯಜ್ಞದಲ್ಲಿ ಕೂತಿದ್ದಾಗ ರಾಕ್ಷಸನಾದದ್ದರಿಂದ ದೇವತೆಗಳ ಆಕಾಂಕ್ಷೆಯನ್ನು ಈಡೇರಿಸುವುದಕ್ಕೋಸ್ಕರ ಭಗವಂತ ವಾಮನನಾಗಿ ಬಂದ. ಆವಾಗ ಒಂದು ಮಾತು ಬರ್ತದೆ, ದೇವರು ಬಲಿಯನ್ನು ಬಲಿ ತೆಗೆದುಕೊಳ್ಬೇಕಾಗಿದ್ದರೆ ಬಲಿಯ ಅಹಂಕಾರವನ್ನು ಬಲಿ ತೆಗೆದುಕೊಳ್ಬೇಕಾಗಿದ್ದರೆ ದೇವತೆಗಳ ಪರವಾಗಿ ಕೆಲಸ ಮಾಡಬೇಕಾಗಿದ್ದರೆ ಅವನು ದೇವತೆಯಾಗಿ ಹುಟ್ಟಬೇಕು ಅಂತ. ಇದು ಭಾಳ ಚೆನ್ನಾಗಿದೆ. ಯಾರ ಪರವಾಗಿ ಕೆಲಸ ಮಾಡಬೇಕಾಗಿದ್ದರೆ ಒಂದು ನ್ಯಾಯ ಬೇಕಲ್ಲ, ಆ ನ್ಯಾಯ ಉಂಟಾಗುವುದು ಯಾವಾಗ ಅಂದರೆ ತಾನು ದೇವತೆಯಾಗಿ ಹುಟ್ಟಿದಾಗ. ತಾನು ದೇವತೆಯಾಗಿ ಹುಟ್ಟಿದಾಗ ದೇವತೆಗಳ ಪರವಾಗಿ ಒಂದು ನ್ಯಾಯವನ್ನು ಮಾಡುವುದಕ್ಕೆ ಬೇಕಾದ ಒಂದು ಸಿದ್ಧತೆ ಉಂಟಾಗ್ತದೆ. ಹಾಗಾಗಿ ಕಶ್ಯಪ ಅಂತ ಹೇಳಿ ಅತಿಥಿ ದಿವ್ಯತ್ರ ಹೇಳಿ ಅವನು ವಾಮನನಾಗಿ ಹುಟ್ಟಿ ವಾಮನ ಉಪನೀತನಾಗಿ ವೇದಘೋಷವನ್ನು ಮಾಡ್ತಾ ಈ ಯಜ್ಞ ಶಾಲೆಯಲ್ಲಿ ಕೂತಿದ್ದ ಬಲಿಚಕ್ರವರ್ತಿಯ ಬಳಿಗೆ ಬರ್ತಾನೆ. ಅವನನ್ನು ನೋಡಿದರೆ ನಿನಗೆ ತುಂಬ ಸಂತೋಷ ಆಗ್ತದೆ. ಏನು ಬೇಕು? ಏನೂ ಬೇಡ, ನನ್ನ ಪುಟ್ಟದಾಗಿರತಕ್ಕ ಹೆಜ್ಜೆಗಳಲ್ಲಿ ಅಳೆಯತಕ್ಕಂತಹ ತ್ರಿಸ್ಥಾನ ಮೂರು ಹೆಜ್ಜೆ ಭೂಮಿ ನೆಲ ಜಾಗೆ ಬೇಕು, ಬೇರೆ ಏನು ಬೇಡ. ಇವನಿಗೆ ಬಲಿಗೆ ಆಶ್ಚರ್ಯ ಆಗ್ತದೆ, ನನ್ನ ಹತ್ರ ಬಂದು ಬೇರೆ ಎಲ್ಲರನ್ನು ಕೇಳಿದವರಿದ್ದಾರೆ, ನಿಲ್ಲುವುದಕ್ಕೆ ಮೂರು ಹೆಜ್ಜೆ ನೆಲ ಬೇಕು ಅಂತ ಕೇಳಿದವರು ಯಾರೂ ಇಲ್ಲ, ನೆಲೆ ಬೇಕು ಅಂತ ಕೇಳಿದವರು ಯಾರೂ ಇಲ್ಲ. ನಿನಗೆ ಬೇಕು, ನಿನ್ನನ್ನು ನೋಡುವಾಗ ಎಷ್ಟು ಸಂತೋಷ ಆಗ್ತದೆ ಅಂತ ಕೇಳಿದರೆ ಅರ್ಧ ರಾಜ್ಯವನ್ನು ಬೇಕಾದರೂ ನಿನಗೆ ಕೊಡ್ತೇನೆ, ಇದನ್ನು ಬದಲಾಯಿಸು. ಹಾಗೆ ಇವನು ಹೇಳ್ತಾನೆ, ವಾಮನ ಹೇಳ್ತಾನೆ, ನಿನ್ನ ಹತ್ರ ಕೊಡಲಿಕ್ಕೆ ಬೇಕಾದಷ್ಟು ಕೇಳಲಿಕ್ಕೆ ಸಾಕು, ಅದು ಬೇರೆ ಮಾತು, ಅದನ್ನು ಬೇಕಾದರೆ ನಾನು ಮತ್ತೆ ಕೇಳ್ತೇನೆ, ಅದು ಬೇರೆ ವಿಷಯ, ಈಗ ನನಗೆ ಬೇಕಾದದ್ದು ಇಷ್ಟೇ ಅಂತ. ಮೂರು ಹೆಜ್ಜೆ ನೆಲ, ನೆಲೆ. ಆವಾಗ ಕಥೆ ಎಲ್ಲರಿಗೂ ಗೊತ್ತಿದೆ. ಆವಾಗ ಇವರ ಪುರೋಹಿತರಾಗಿರ್ತಕ್ಕ ಶುಕಾಚಾರ್ಯ ಹೇಳ್ತಾನೆ, ಬೇಡ, ಇದೆಲ್ಲ ಒಂದು ತಂತ್ರ ಷಡ್ಯಂತ್ರ ಮಾಡ್ತಾರೆ, ಅದರಿಂದ ನೀನು ಕೊಡಬೇಡ. ಸರ್ವವೂ ಹೋಗತಕ್ಕ ಕ್ಷಣದಲ್ಲಿ ಮಾತಿಗೆ ತಪ್ಪಿದರೆ ಅಡ್ಡಿ ಇಲ್ಲ, ಯಾಕೆಂದರೆ ಇದು ತಂತ್ರ ಅಂತ ಗೊತ್ತಾದ ಮೇಲೆ ನಾವು ಕೂಡ ಒಂದು ತಂತ್ರವನ್ನು ಮಾಡಲೇಬೇಕಾಗ್ತದೆ, ಅದರಲ್ಲಿ ಯಾವ ತಪ್ಪೂ ಇಲ್ಲ ಅಂತ ಎಲ್ಲ ಧರ್ಮಶಾಸ್ತ್ರಗಳ ಆಧಾರವನ್ನೆಲ್ಲ ಕೊಟ್ಟು ಪ್ರತಿಪಾದನೆ ಮಾಡುವಾಗ ಬಲಿ ಒಂದೇ ಮಾತು ಹೇಳೋದು, ಭಾಳ ಅದ್ಭುತವಾಗಿದೆ ಆ ಮಾತು. ಅವನು ಹೇಳ್ತಾ ಇರೋದು ಎಂಥದ್ದು ಅಂದರೆ, ಒಂದು ದಿವಸ ಸಾಯ್ಲಿಕ್ಕೆ ಉಂಟೋ ಇಲ್ವೋ, ಒಂದು ದಿವಸ ಮನುಷ್ಯ ಸಾಯ್ಲಿಕ್ಕೆ ಉಂಟೋ ಇಲ್ವೋ. ಅವನು ಯಾರೇ ಆಗಲಿ, ಅವನು ದೇವತೆಯೇ ಆಗಲಿ, ಅವನು ರಾಕ್ಷಸನೇ ಆಗಲಿ, ಚಕ್ರವರ್ತಿಯೇ ಆಗಲಿ, ಭಿಕಾರಿಯೇ ಆಗಲಿ, ವಿದ್ವಾಂಸನೇ ಆಗಲಿ, ಪಾಮರನೇ ಆಗಲಿ, ಎಂಥವನೇ ಆಗಲಿ, ಒಂದು ದಿವಸ ಅವನು ಸಾಯ್ಲಿಕ್ಕೆ ಉಂಟೋ ಇಲ್ವೋ ಉಂಟು ಬಿಡಿ, ಮತ್ತೆ ಮಾತಿಗೆ ತಪ್ಪಿ ಬಲಿ ಹೀಗೆ ಮಾಡಿದ ಅಂತ ಸಾಧ್ಯವೇ ಇಲ್ಲ. ಆ ಮಾತು ಕೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಒಂದು ದಿವಸ ನಾನು ಸಾಯ್ತೇನಲ್ಲ, ಹೌದು, ನನ್ನನ್ನು ಶಾಶ್ವತವಾಗಿ ಬದುಕಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲವಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಆದುದರಿಂದ ನಾನು ಕೊಡುತ್ತೇನೆ ಅಂದರೆ ಅವನು ದೇವರಾಗಿದ್ದರೆ ನೀನು ಹೇಳ್ತಾ ಇದ್ದ ವಿಷ್ಣು ಅಂತ, ಅವನು ಕಪಟ ನಾಟಕ ಮಾಡ್ತಾ ಇದ್ದಾನೆ ಅಂತ. ಅವನು ದೇವರಾಗಿದ್ದರೆ ಮಾತು ತಪ್ಪುವ ಪ್ರಶ್ನೆಯೇ ಇಲ್ಲ ಅಂತ, ದೇವರು ನನ್ನ ಹತ್ರ ಬೇಡಲಿಕ್ಕೆ ಬಂದಿದ್ದಾನೆ. ಸಾಕ್ಷಾತ್ ಭಗವಂತ ಭೂಮಿಯ ಏನು ಇಡೀ ಬ್ರಹ್ಮಾಂಡವನ್ನು ಹೊತ್ತಂತಹ ಭಗವಂತ ನನ್ನ ಹತ್ರ ಮೂರು ಹೆಜ್ಜೆ ನೆಲೆಯನ್ನು ಕೇಳುವುದಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ ನಾನು ಮಾತಿಗೆ ತಪ್ಪುವುದುಂಟೆ, ನೀವು ಎಂಥದ್ದು ಮಾತಾಡ್ತಾ ಇದ್ದೀರಿ ಅಂತ. ಶುಕ್ರಾಚಾರ್ಯನದು ವ್ಯಾವಹಾರಿಕವಾದ ಮಾತು, ವ್ಯಾವಹಾರಿಕವಾದ ಜ್ಞಾನ, ಭಾಳ ಆಶ್ಚರ್ಯ. ಗುರು ಅವನದು ವ್ಯಾವಹಾರಿಕವಾದ ಜ್ಞಾನ,
ಬಲಿ ಯಜ್ಞಕ್ಕೆ ಕೂತಿದ್ದ ಅನ್ನಲ್ಲ, ಬಲಿದು ಆಧ್ಯಾತ್ಮಿಕವಾದ ಜ್ಞಾನ. ಮಾತುಗಳ ಸ್ತರವೇ ಬೇರೆ. ಒಬ್ಬನದ್ದು ಭಾವನಾತ್ಮಕವಾದ ಸ್ತರ, ಆಧ್ಯಾತ್ಮಿಕ ಪಾರಮಾರ್ಥಿಕವಾದ ಸ್ತರ, ಮತ್ತೊಬ್ಬನದ್ದು ಈ ಲೋಕದ ಸೆಳೆತವನ್ನು ಇಟ್ಟುಕೊಂಡು ಅದನ್ನು ಪ್ರತಿಪಾದನೆ ಮಾಡತಕ್ಕ ಸ್ತರ. ಶುಕ್ರಾಚಾರ್ಯನ ಮಾತನ್ನು ಧಿಕ್ಕರಿಸಿ ಇವನು ಕೊಡ್ತಾನೆ. ಆಮೇಲೆ ಕಥೆ ನಿಮಗೆ ಗೊತ್ತೇ ಇದೆ. ಅವನು ಬೆಳೀತಾನೆ, ಯಾರು ತ್ರಿವಿಕ್ರಮನಾಗ್ತಾನೆ, ವಾಮನ ತ್ರಿವಿಕ್ರಮನಾಗಿ ಒಂದು ಪಾದದಿಂದ ಸಮಸ್ತ ಭೂಮಂಡಲವನ್ನು, ಮತ್ತೆ ಒಂದು ಪಾದದಿಂದ ಅಂತರಿಕ್ಷವನ್ನು ಅಳೆದು ಜಾಗ ಇಲ್ಲದೆ, ಮತ್ತಿನ ಹೆಜ್ಜೆಗೆ ಜಾಗ ಇಲ್ಲದೆ ಈ ಹೆಜ್ಜೆಯನ್ನು, ಈ ಪಾದವನ್ನು ಯಾರ ಮೇಲೆ ಇಡಲಿ, ಯಾವುದರ ಮೇಲೆ ಇಡಲಿ, ಆ ಜಾಗೆಯನ್ನು ತೋರಿಸು ಅಂತ ಕೇಳ್ತಾರೆ. ಅಂದರೆ ಅವನು ಬಯಸಿದ್ದು ಇವನ ತಲೆಯನ್ನೇ. ಕುರು ತೃತೀಯಂ ಪದಂ ಶೀರ್ಷ್ಣಿಮೇ ನಿಜಂ ಅಂತ ಹೇಳು. ಏನು, ತಲೆಯ ಮೇಲೆ ನಿನ್ನ ಆ ಕೊನೆಯ ಪಾದದ ಆ ಪಾದವನ್ನು ಇಡುವಂತ, ನನ್ನ ತಲೆಯ ಮೇಲೆ ಇಡುವಂತ. ಮೂರನೇ ಜಯನ್ನು, ನನ್ನ ತಲೆಯ ಮೇಲೆ ಇಡು, ನಾನು ಕೃತಾರ್ಥನಾಗುತ್ತೇನೆ ಅಂತ. ಆಧ್ಯಾತ್ಮಿಕವಾಗಿ ಬಹಳ ರಹಸ್ಯ ಇರತಕ್ಕ ಸಂಗತಿ ಇದಕ್ಕೆ. ಇದನ್ನು ನೀವು ಸಾಮಾಜಿಕವಾಗಿ ನೋಡಿದರೆ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಇದ್ದಾವೆ. ಆದರೆ ಆಧ್ಯಾತ್ಮಿಕವಾಗಿ ಏನು ಅಂದರೆ, ದೇವರ ಪಾದಕ್ಕೆ ಬೇಕಾದದ್ದು ಮನುಷ್ಯನ ತಲೆ. ಬೇರೆ ಯಾವುದೂ ಅಲ್ಲ. ದೇವರ ಪಾದ ಅಂತ ನಾವು ಹೇಳೋದು ಭಗವತ್ ಪಾದ, ದೇವರ ಪಾದ. ದೇವರ ತಲೆ ಅಂತ ಯಾರು ಹೇಳುವುದಿಲ್ಲ. ದೇವರ ಪಾದ ಮನುಷ್ಯನ ತಲೆ. ಮನುಷ್ಯನ ತಲೆ ಮಣಿಬೇಕಾದದ್ದು ದೇವರ ಪಾದದಲ್ಲಿ. ಮಣಿದರೆ ಮನುಷ್ಯನ ತಲೆಗೆ ಬ್ರಹ್ಮಾಂಡದ ರಹಸ್ಯ ಗೊತ್ತಾಗ. ಅಂದರೆ ಏನು ಅಂದರೆ, ಈ ಜಗತ್ತು ಅಂದರೆ ಏನು, ಈ ಅಂತರಿಕ್ಷ ಅಂದರೆ ಏನು, ಇದು ಏನು ಕಥೆ, ಈಶಾವಾಸ್ಯಮಿದಂ ಸರ್ವಂ ಎನ್ನುವುದು ಅನುಭವವಾಗುವುದು ಯಾವಾಗ ಅಂತ ಕೇಳಿದರೆ, ಎಲ್ಲವನ್ನೂ ಅಳತೆ ಮಾಡಿ ಮತ್ತು ಹತ್ತಂಗುಲ ಆಚೆ ಇರತಕ್ಕ ಭಗವಂತನ ಪಾದಗಳಿಗೆ ನಮ್ಮ ತಲೆಯನ್ನು ಮಣಿದಾಗ, ಆಗ ಜ್ಞಾನ ಅಂತ. ಭಗವಂತನ ಪಾದದಿಂದ ಸಿಕ್ಕತಕ್ಕ ಜ್ಞಾನ ಯಾವುದು ಅಂತ ಕೇಳಿದರೆ, ಅವನು ಎಲ್ಲವನ್ನೂ ಆವರಿಸಿದ್ದಾನೆ ಅಂತ. ಹೀಗೆ ಬಲಿ ಅನ್ವರ್ಥವಾಗಿ, ಅವನ ಹೆಸರು ಕೂಡ ಅನ್ವರ್ಥವಾಗಿ, ಕೃತಾರ್ಥನಾದ ಕಥೆಯನ್ನು, ಅವನನ್ನು ಕೃತಾರ್ಥನನ್ನಾಗಿ ಮಾಡುವುದಕ್ಕೆ ಭಗವಂತ ವಾಮನನಾದ ಅಂತ, ಬೇಡಿದ, ತಿರುಪಯವನಾದ, ಯಾಚಕನಾದ. ಅದನ್ನು ನೆನೆಸಿ ಎಲ್ಲವನ್ನೂ ಕೊಡಬಲ್ಲವ, ಸರಿಸಾಟಿ ಇಲ್ಲದವನು ದೇವರು, ನನ್ನ ಅಹಂಕಾರವನ್ನು ತೆಗೆಯುವುದಕ್ಕೋಸ್ಕರ, ನನ್ನನ್ನು ಉದ್ಧರಿಸುವುದಕ್ಕೋಸ್ಕರ ತಾನು ಯಾಚಕನಾಗುವುದಕ್ಕೂ ಸಿದ್ಧನಾದನಲ್ಲ ಎನ್ನುವ ಭಾವನೆಯಿಂದ ಬಲಿಗೆ ಆದ ಒಂದು ಭಾವೋದ್ರೇಕ ಅಸದೃಶ್ಯವಾದದ್ದು. ಆಮೇಲೆ ನರಸಿಂಹಾವತಾರದ ಕಥೆ ಮನುಷ್ಯ ಎಷ್ಟು ರೀತಿಯಲ್ಲಿ ತನ್ನ ಸ್ವಾರ್ಥವನ್ನು ಸಾಧಿಸುವುದಕ್ಕೋಸ್ಕರ ಯಾವ ಯಾವ ರೀತಿಗಳಲ್ಲೆಲ್ಲ ಆಲೋಚನೆ ಮಾಡಬಲ್ಲ ಎನ್ನುವುದಕ್ಕೆ ಸಾಕ್ಷಿ. ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ. ಹಿರಣ್ಯಕಶಿಪು ವರವನ್ನು ಕೇಳುವಾಗ ಬಹಳ ಆಲೋಚನೆ ಮಾಡಿದ. ಸಾಮಾನ್ಯವಾಗಿ ವರವನ್ನು ಕೇಳುವಾಗ ಆಲೋಚನೆ ಇಲ್ಲ, ಬಹಳ ಆಲೋಚನೆ ಮಾಡಿದ. ಯಾರಿಂದಲೂ ಸಾಯಬಾರದು, ಯಾವ ಆಯುಧದಿಂದಲೂ ಸಾಯಬಾರದು, ಯಾವ ಕಾಲದಲ್ಲಿಯೂ ಸಾಯಬಾರದು, ಮೇಲೆಯೂ ಸಾಯಬಾರದು, ಕೆಳಗೂ ಸಾಯಬಾರದು, ಒಟ್ಟಿನಲ್ಲಿ ಸಾಯಬಾರದು. ಆದರೆ ಸಾಯದೇ ಇರುವುದು ಸಾಧ್ಯವಿಲ್ಲದೇ ಇದ್ದದರಿಂದ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಸಂರಕ್ಷಣೆಯನ್ನು ಮಾಡಿಕೊಂಡು ತಾನು ಸಾಯಬಾರದು ಎನ್ನುವುದನ್ನು ತನ್ನ ಜೀವನವನ್ನು ಸಾಧಿಸಬೇಕು. ಹಾಗಾಗಿ ಇದೆಲ್ಲವನ್ನೂ ಕೇಳಿದ್ದಾನೆ. ಇದು ಎಲ್ಲವನ್ನೂ ಕೇಳಿದ್ದಕ್ಕೆ ಬ್ರಹ್ಮ ಅವನಿಗೆ ತಥಾಸ್ತು ಅಂತ ವರ ಹೇಳಿದ್ರಿಂದ ದೇವರಿಗೆ ನರಸಿಂಹಾವತಾರವನ್ನು ತಾಳಬೇಕಾಗಿದ್ದಂತಹ ಒಂದು ಪ್ರಸಂಗ ಉಂಟಾಯಿತು. ಯಾಕೆ ಉಂಟಾಯಿತು ಅಂದರೆ, ಪ್ರಕೃತಿ ಇದು ಎಲ್ಲ ಸಂಗತಿಯನ್ನು, ಈ ಎಲ್ಲ ನಮ್ಮ ತಂತ್ರಗಳನ್ನು ನಾವು ಸಾಧಿಸುವುದು ಪ್ರಕೃತಿಯಿಂದ. ಆದರೆ ನಾವು ಏನು ಮಾಡಿದರೂ ಕೂಡ ಪ್ರಕೃತಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ, ಮತ್ತೊಂದು ರೀತಿಯಲ್ಲಿ ತಾನು ಸಜ್ಜಾಗಿ ನಮ್ಮನ್ನು ಮೀರಿಸುವುದು ಸಾಧ್ಯ ಅಂತ ನಮಗೆ ಗೊತ್ತಾಗುವುದಕ್ಕೋಸ್ಕರ ಈ ನರಸಿಂಹಾವತಾರದ ಕಥೆ ಬಂದಿದೆ.
ಹಾಗಾಗಿ ಯಾವ ಆಯುಧದಿಂದಲೂ ಸಾಯಬಾರದು ಅಂತ ಹಿರಣ್ಯಕಶಿಪು ಕೇಳಿದರೆ, ನರಸಿಂಹ ಕಂಬದ ಒಳಗಿನಿಂದಲೇ ಅವನ ಕೂರುಗರು ಬೆಳೆಯುವುದಕ್ಕೆ ಪ್ರಾರಂಭ ಆಯಿತಂತೆ. ಅಂದರೆ ಏನು ಅಂದರೆ, ಕೂರುಗುರು ಯಾವ ಆಯುಧದಿಂದಲೂ ಸಾಯಬಾರದು, ನಿನ್ನ ಉಗುರುಗಳು ನನ್ನ ಆಯುಧವಾಗಬಹುದು ಅಂತ ಯೋಚನೆ ಮಾಡುವುದಕ್ಕೆ ಇವನಿಗೆ ಸಾಧ್ಯವಾಗದೇ ಹೋಯಿತು. ಎಲ್ಲವನ್ನೂ ನಾವು ಯೋಚಿಸ್ಬೋದು, ಯೋಚಿಸಿದಷ್ಟು ನಾವು ಬಿಟ್ಟದ್ದು ಹೆಚ್ಚಿರ್ತದೆ. ಹಾಗೆ ಯಾವ ಕಾಲದಲ್ಲಿಯೂ ಏನು, ಅದು ಕತ್ತಲೆಯೂ ಅಲ್ಲ, ಅದು ಬೆಳಕು ಅಲ್ಲ, ಅದು ಹಗಲೂ ಅಲ್ಲ, ಅದು ಇರುಳು ಅಲ್ಲ, ಇಂಥ ಒಂದು ಕಾಲ ಈ ಯಾವ ಕಾಲದಲ್ಲೂ ಸಾಯಬಾರದು. ಸರಿ, ಅವಾಗ ಕಂಬ ಹೊಡೆದು ಬಂದದ್ದು ಯಾವಾಗ ಅಂದರೆ ಮುಸ್ಸಂಜೆ. ಅದು ರಾತ್ರಿಯೂ ಅಲ್ಲ, ಅದು ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ಸಾಯಬಾರದು ಅಂತ ಕೇಳುವುದಕ್ಕೆ ಇವನಿಗೆ ಸಾಧ್ಯವಾಗದೇ ಹೋಯಿತು. ಬಹಳ ವಿಚಿತ್ರ ಇದು. ಆಮೇಲೆ ಆಯುಧ ಆಯಿತು, ಜಾಗ. ಮೇಲೆಯೂ ಸಾಯಬಾರದು, ಭೂಮಿಯಲ್ಲಿಯೂ ಸಾಯಬಾರದು, ಆಕಾಶದಲ್ಲಿಯೂ ಸಾಯಬಾರದು, ಎಲ್ಲಿಯೂ ಸಾಯಬಾರದು. ಇವನನ್ನು ಇದ್ದಕ್ಕಿದ್ದ ಹಾಗೆ ತನ್ನ ತೊಡೆಯ ಮೇಲೆ ಹಿಡಿದುಕೊಂಡು ಅವನನ್ನು ಸಾಯಿಸಿದ, ಅವನ ಕರುಳನ್ನು ಎಳೆದ. ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಅದಕ್ಕಿಂತ ಅದನ್ನೆಲ್ಲ ಒಪ್ಪಿ ನಮ್ಮ ಆಲೋಚನೆಗಳನ್ನು ನಿರಾಕರಿಸಿ ಅಲ್ಲ, ನಮ್ಮ ಎಲ್ಲ ಆಲೋಚನೆಗಳನ್ನು ಒಪ್ಪಿ ಅದರಿಂದಲೇ ತನ್ನ ಸಾಮರ್ಥ್ಯವನ್ನು ಪಡೆದು ಬೇರೆಯೇ ಒಂದು ರೀತಿಯಲ್ಲಿ ಪ್ರಕೃತಿಗೆ ಅಥವಾ ಭಗವಂತನಿಗೆ ಸಜ್ಜಾಗುವುದು ಸಾಧ್ಯ ಅಂತ ತೋರಿಸುವುದೇ ನರಸಿಂಹಾವತಾರದ ಉದ್ದೇಶ, ಬೇರೆ ಎಂಥದ್ದು ಅಲ್ಲ. ನಾನು ವಿಷ್ಣು ಸಹಸ್ರನಾಮ ಮಾಡ್ತಾ ಇದ್ದೆ. ವಿಷ್ಣು ಸಹಸ್ರನಾಮವನ್ನು ಇಷ್ಟರವರೆಗೆ ನನಗೆ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾವಿರ ಸಲ ಹೇಳಿ, ಸಾವಿರ ನಾಮ ಉಂಟಲ್ಲ, ಅದು ಸಾಧ್ಯವೇ ಆಗಲಿಲ್ಲ ನನಗೆ. ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ, ಈ 22ನೇ ನಾಮ ಇದು, 21ನೇದು ನಾಮ ನಾರಸಿಂಹ ಪುಹು ಅಂತ. ಓಂ ವಿಶ್ವಂ ವಿಷ್ಣು ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಬರ್ತದೆ. ಆಮೇಲೆ ಇದು ಬರ್ತದೆ ನಾರಸಿಂಹವಪುಹು ಅಂತ. ನಾರಸಿಂಹವಪುಹು ಎನ್ನುವ ನಾಮ ವಿಷ್ಣು ಸಹಸ್ರನಾಮದಲ್ಲಿ ಬಂದಾಗ, ನಾರಸಿಂಹವಪುಹು ಎನ್ನುವ ನಾಮವನ್ನು ಕುರಿತು ಆಲೋಚನೆ ಮಾಡುವುದಕ್ಕೆ ಹೊರಟರೆ ಇದೆಲ್ಲ ಮನಸ್ಸಿಗೆ ನೆನಪಾಗ್ತದೆ. ಯಾವ ಯಾವ ರೀತಿ ಯೋಚನೆ ಮಾಡಿದರೂ ಕೂಡ ಹಿರಣ್ಯಕಶಿಪುವಿಗೆ ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ, ಅವನು ಹೇಳಿದ್ದನ್ನೆಲ್ಲ ಒಪ್ಪಿ ದೇವರು ಬೇರೆಯೇ ಒಂದು ರೀತಿಯಲ್ಲಿ ಪ್ರಕಟನಾದ. ಅಂದರೆ ಯಾವ ರೀತಿಯಲ್ಲಿ ದೇವರು ಸಜ್ಜುಗೊಳ್ಳುತ್ತಾನೆ ಅಂತ ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಊಹಿಸುವುದಕ್ಕೆ ಸಾಧ್ಯವಿಲ್ಲ, ನಮಗೆ ಊಹಿಸುವುದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ದೇವರು ಸಜ್ಜುಗೊಳ್ಳುವುದು ಸಾಧ್ಯ ಅಂತ ಗೊತ್ತಾದಾಗ ಅಥವಾ ಅದು ಮನಸ್ಸಿಗೆ ಬಂದಾಗ ಮತ್ತೆ ಆಯ್ತಲ್ಲಿಗೆ, ಮತ್ತು ಇನ್ನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಮುಂದಕ್ಕೆ ಹೋಗಬೇಕಾಗಿಯೇ ಇಲ್ಲ. ನೀವು ಯಾವ ರೀತಿ ಊಹಿಸಿದರೂ ಅದಕ್ಕಿಂತ ಭಿನ್ನವಾಗಿ ದೇವರು ಊಹಿಸುವುದು ಸಾಧ್ಯ ಅಂತ ಗೊತ್ತಾದ ಮೇಲೆ ಇನ್ನು ಎಂಥದು ನಾಮ ಸಾಕು, ನಾಮಸ್ಮರಣೆ ಸಾಕು. ನಾಮಸ್ಮರಣೆ ಸಾಕು ಅಂತ ಹೇಳಿದರೆ ಅದು ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಕೊನೆಯ ನಾಮ ಅಂತೆಲ್ಲ ಹೇಳು, ಪ್ರಥಮ ನಾಮ ಹೇಳು ಓಂ ವಿಶ್ವಂ ಅಂತ, ವಿಷ್ಣು ಅಂತ ಹೇಳು, ಆಮೇಲೆ ಕೊನೆಯ ಒಂದು ನಾಮ ಹೇಳು, ಅಲ್ಲಿಗೆ ಎರಡು ಬಂತು. ಏನು ಮಧ್ಯದಲ್ಲಿ ಇದ್ದದೆಲ್ಲ ಬರ್ತದೆ, ಸುಮ್ಮನೆ ಒಂದು ಶಾಸ್ತ್ರ. ಹಾಗಾಗಿ ಕೊನೆಯ ಒಂದು ನಾಮ ಹೇಳಿ ನನ್ನ ವಿಷ್ಣು ಸಹಸ್ರನಾಮದ ಈ ಪಾರಾಯಣ ಮುಗಿಸುವ ಅಂತೇಳಿ ಕೊನೆಯ ನಾಮ ಏನು ಅಂತ ಹೇಳಿದರೆ ಐ ವಾಸ್ ಶಾಕ್ಡ್. ಆ ಕೊನೆಯ ನಾಮ ನೋಡಿದರೆ ಸರ್ವಪ್ರಹರಣಾಯುಧ ಓಂ ನಮ ಇತಿ. ಕೊನೆಯದ್ದು ನಾಮ ವಿಷ್ಣು ಸಹಸ್ರನಾಮದಲ್ಲಿರುವುದು ಓಂ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ. ಸರ್ವಪ್ರಹರಣಾಯುಧ ಅಂತ ಹೇಳಿದರೆ ಅರ್ಥ ಎಂಥದ್ದು ಅಂದರೆ, ಅದು ನರಸಿಂಹಾವತಾರದ್ದೇ ಕಥೆ, ಯಾವುದು ಅವನಿಗೆ ಆಯುಧವಾಗುವುದು ಸಾಧ್ಯ ಅಂತ. ದೇವರಿಗೆ ಹೊಡಿಬೇಕಾಗಿದ್ದರೆ, ಪ್ರಹರಣ ಮಾಡಬೇಕಾಗಿದ್ದರೆ ಅವನಿಗೆ ಇಂಥ ಆಯುಧ ಅಂತ ಇಲ್ಲ, ಯಾವುದರಿಂದಲೂ ಅವನು ಹೊಡೆಯಬಲ್ಲ. ಯಾವುದರಿಂದ ಹೊಡೆದರೂ ಅದು ಆಯುಧವೇ. ದೇವರ ಆಯುಧವಾಗುವುದು ಯಾವುದು ಆಯುಧವಾಗಬಹುದು, ಯಾವುದು ಆಯುಧವಾಗಲಾರದು ಅಂತ ನೀನು ಊಹಿಸಲಾರೆ. ಆದುದರಿಂದ ಎಲ್ಲವೂ ಅವನಿಗೆ ಆಯುಧವೇ ಅಂತ ಕೊನೆಯ ನಾಮದ ಅರ್ಥ. ಇದು ನಾರಸಿಂಹನಿಗೆ ನಾರಸಿಂಹಪು ಎನ್ನುವ ನಾಮಕ್ಕೆ ಹೇಗೆ ಹೊಂದುತ್ತದೆ ಅಂತ ಹೇಳಿದರೆ, ಎಷ್ಟು ಸರ್ವಪ್ರೇರಣ ಆಯುಧ, ಛೇ ಅದ್ಭುತವಾಗಿದೆ ಇದು ಅಂತ ಹೇಳಿದರೆ, ನೀವು ಬಿಟ್ಟರೂ ಅದು ನಿಮ್ಮನ್ನು ಬಿಟ್ಟುವುದಿಲ್ಲ. ನೀವು ಎಷ್ಟು ಯೋಚನೆ ಮಾಡಿದರೂ ಅದು ಆ ಯೋಚನೆಯನ್ನು ಒಪ್ಪಿಕೊಂಡೇ ಅದಕ್ಕಿಂತ ಸೂಕ್ಷ್ಮವಾದ ಮತ್ತೊಂದು ರೀತಿಯ ಆಲೋಚನೆಯಲ್ಲಿ ಅದಿರ್ತದೆ ಅಂತ ಗೊತ್ತಾದರೆ ಮನಸ್ಸಿಗೆ ವಿಚಿತ್ರವಾದ, ಏನು ಹೇಳುವುದು, ಒಂದು ರೋಮಾಂಚನ ಆಗ್ತದೆ. ಹಾಗೆ ನರಸಿಂಹ ವಪುಹು ಅಂತ ಇದು ಪ್ರಹ್ಲಾದನಿಂದಾಗಿ ಉಂಟಾದ ಒಂದು ರೀತಿ
ನರಸಿಂಹದೇವರ ಸೃಷ್ಟಿಕರ್ತ, ದೇವರು ಎಲ್ಲ ಸೃಷ್ಟಿಕರ್ತ ಹೌದು, ಆದರೆ ಕಥೆಯಲ್ಲಿ ನೀವು ಸ್ವಲ್ಪ ಅದನ್ನು ಬದಲಾಯಿಸಿ ನೋಡಿದರೆ ನರಸಿಂಹದೇವರ ಸೃಷ್ಟಿಕರ್ತ ಯಾರು ಅಂದರೆ ಹಿರಣ್ಯಕಶಿಪುವೆ. ಅವನು ಹಾಗೆ ಕೇಳದೇ ಇರ್ತಿದ್ರೆ ಯಾವುದರಿಂದಲೂ ಸಾಯಬಾರದು, ಹೀಗೆ ಹೀಗೆ ಇತ್ಯಾದಿ ಇತ್ಯಾದಿ ಭಾಳ ಯೋಚನೆ ಮಾಡಿ ಮಾಡಿ ಇಂಥದ್ದೊಂದೆಲ್ಲ ಪ್ಲ್ಯಾನ್ ಮಾಡಿ ಕೇಳದೇ ಇರ್ತಿದ್ರೆ ನರಸಿಂಹಾವತಾರವೇ ಆಗ್ತಿರಲಿಲ್ಲ, ನರಸಿಂಹಾವತಾರವೇ ಆಗ್ತಿರಲಿಲ್ಲ. ಅವತಾರವಾಗಬೇಕಾಗಿದ್ದರೆ ಇವ ಹೀಗೆ ಕೇಳಬೇಕು. ಈ ಕೇಳುವ ಬುದ್ಧಿಯನ್ನು ಇವನಲ್ಲಿ ಸೃಷ್ಟಿಸಿ ಅದಕ್ಕೆ ಪ್ರೇರಣೆ ಕೊಟ್ಟು ಅದಕ್ಕಿಂತ ಭಿನ್ನವಾಗಿ ತನ್ನ ಪ್ರತಾಪವನ್ನು ತೋರಿಸುವುದಕ್ಕೆ ಸಾಧ್ಯ ಅಂತ ಮಾಡುವುದಕ್ಕೋಸ್ಕರ ಈ ನರಸಿಂಹಾವತಾರ ಆಯಿತು. ಮನುಷ್ಯನ ಉದ್ಧಾರ ಮಾಡಬೇಕಾಗಿದ್ದರೆ ದೇವರು ತನ್ನ ಸರ್ವಶಕ್ತಿಯನ್ನು ಪ್ರಕಟಿಸಬೇಕು. ಅಷ್ಟು ಮಾಡಿದ ಪ್ರಹ್ಲಾದನ ಒಂದು ಸ್ತುತಿ ಇದೆ, ಭಾಳ ಚೆನ್ನಾಗಿ, ಭಾಳ ಅದ್ಭುತವಾಗಿದೆ. ಆ ಸ್ತುತಿಯನ್ನು ಹೇಳದೇ ಇದ್ದರೆ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಆ ಸ್ತುತಿ ಏನು ಹೇಳ್ತದೆ ಅಂದರೆ, ಕಂಬದಲ್ಲಿ ಕಥೆಯಲ್ಲ ನಿಮಗೆ ಗೊತ್ತಿದೆ, ಅದು ನಮ್ಮ ಮರಳಿ ನಾನು ಹೇಳುವುದಿಲ್ಲ. ಕಂಬ ಒಡೆದು ಪ್ರಕಟವಾದಾಗ, ನರಸಿಂಹಾವತಾರ ಪ್ರಕಟವಾದಾಗ ಎಷ್ಟು ಉಗ್ರ ನರಸಿಂಹ, ಅವನಲ್ಲಿಗೆ ಉಗ್ರ ನರಸಿಂಹ ಪ್ರಕಟವಾಗಿ ಹಿರಣ್ಯಕಶಿಪು ಅವನ ತೊಡೆಯ ಮೇಲೆ ಸತ್ತು ಬಿದ್ದಿದ್ದಾಗ ಸಮಾಧಾನ ಮಾಡಲಿಕ್ಕೆ ದೇವತೆಗಳೆಲ್ಲ ಅಲ್ಲಿ ಬಂದಿದ್ದಾರೆ. ದೇವತೆಗಳು ಯಾರಿಗೂ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಎಲ್ಲರಿಗೂ ಆಗಿದೆ. ಇವನ ಅವತಾರ ನೋಡಿದರೆ ಯಾರಿಗೇ ಆದರೂ, ಇಂದ್ರನಿಗೂ ಕೂಡ ಬ್ರಹ್ಮನಿಗೂ ಕೂಡ ಯಾರಿಗೂ ಸಾಧ್ಯ ಆಗಿಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಗೆ ಕೂಡ ಇವತ್ತು ಮೂಡು ಚೆನ್ನಾಗಿಲ್ಲ ಅಂತ ಆಯ್ತಂತೆ, ಇವತ್ತು ಕಷ್ಟ ಇದೆ ಅಂತ. ಅಂದರೆ ಅಂಥ ಉಗ್ರ ಭೀಷಣ ನರಸಿಂಹ ಪ್ರಹ್ಲಾದನಿಗೆ ಏನೂ ಆಗಲ್ಲ. ಪ್ರಹ್ಲಾದ ಒಬ್ಬನೇ ನಿರ್ಭೀತನಾಗಿ ಬಾಲಕನಾದದ್ದರಿಂದ ಹುಡುಗನಾದದ್ದರಿಂದ ಸಣ್ಣ ಮಗುವಲ್ವ, ಅವನು ದೇವರ ಹತ್ರ ಹೋದಂತೆ. ಪ್ರಹ್ಲಾದನನ್ನು ನೋಡಿದ ಕೂಡಲೇ ಪ್ರಹ್ಲಾದನನ್ನು ಮುಂದೆ ಇಟ್ಟುಕೊಂಡು ದೇವತೆಗಳೆಲ್ಲ ತಮ್ಮ ಕೆಲಸವನ್ನು ಮಾಡಿದರಂತೆ. ಅವನ ಹತ್ರ ಹೋಗಬೇಕಾಗಿದ್ದರೆ, ಈ ದೊಡ್ಡ ದೊಡ್ಡವರ ಹತ್ರ ಹೋಗಬೇಕಾದ್ರೆ ಗುರ್ತ ಇದ್ದವರು ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಗುರ್ತ ಇದ್ದವ ಯಾರು ಅಂದರೆ ಪ್ರಹ್ಲಾದ ಮಾತ್ರ. ಅವನು ದೇವರನ್ನು ಸ್ತುತಿ ಮಾಡ್ತಾನೆ. ಅವನ ಸ್ತುತಿ ಇದೆ ಭಾಗವತದಲ್ಲಿ. ಭಾಗವತ ಅಂದರೆ ಈ ಸ್ತುತಿಗಳು. ಆ ಸ್ತುತಿಯ ಅಂತರಾರ್ಥ ನಮಗೆ ಅರ್ಥ ಆದರೆ ಬೇರೆ ಎಂಥದೂ ಬೇಕಾಗಿಲ್ಲ. ಹೈ ಫಿಲಾಸಫಿ ಅದು. ಅದು ಕೇವಲ ಹೈ ಫಿಲಾಸಫಿ ಮಾತ್ರ ಅಲ್ಲ, ಇವತ್ತು ನಮ್ಮ ಸಮಾಜದಲ್ಲಿ ಎಂಥದ್ದಾಗ್ತಾ ಉಂಟು ಅದಕ್ಕೆ ಒಂದು ಶಾಶ್ವತವಾದ ಮದ್ದದು. ಏನು ಹೇಳ್ತಾನೆ ಅವ ಅಂದರೆ, ಭಗವಂತ ನೀನು ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಎಲ್ಲ ಗೊತ್ತಿರುವ ಬ್ರಾಹ್ಮಣರು ಭಾಗವತ ಕಷ್ಟ ಇದೆ, ಇದ್ದದನ್ನು ಇದ್ದ ಹಾಗೆ ತಕ್ಕೊಂಡ್ರೆ, ಅದನ್ನು ಸರಿಯಾಗಿ ಅದರ ಅರ್ಥ ಮಾಡಿಕೊಂಡು ಮನಸ್ಸಿಗೆ ತಕ್ಕೊಂಡ್ರೆ ಅದು ನಮ್ಮನ್ನು ನೋಯಿಸಿ ಬದಲಾಯಿಸ್ತದೆ. ಅನುಮಾನವೇ ಇಲ್ಲ, ನೋಯದೆ ನಾವು ಬದಲಾಗುವುದು ಕಷ್ಟ. ಏನು ಮಾಡ್ತದೆ ಅಂದರೆ, ಎಲ್ಲ ಬ್ರಾಹ್ಮಣರು ಇದ್ದಾರಲ್ಲ, ಏನಿವ್ರ ಕಥೆ, ಪಂಡಿತರು ಹೌದು, ವಿದ್ವಾಂಸರು ಹೌದಪ್ಪ, ಬೇರೆಯವರು ಅಷ್ಟು ವಿದ್ವಾಂಸರಲ್ಲದೆ ಇದ್ದದರಿಂದ ಇವರು ದೊಡ್ಡ ವಿದ್ವಾಂಸರಾದದ್ದು ಅಷ್ಟೇ. ವಿಪ್ರಾತ್ ದ್ವಿಷಡ್ಗುಣ ಒಳ್ಳೆಯವರಲ್ಲ ಅಂದರೆ ಒಂದು ರೀತಿಯಲ್ಲಿ ಒಳ್ಳೆಯವರು ಹೌದು. ಭಕ್ತಿ ಇಲ್ಲದೇ ಇದ್ದರೆ ಅರವಿಂದನಾಭ ಪಾದ ಅರವಿಂದ ವಿಮುಖಾತ್, ಆ ಇನ್ನೊಸೆನ್ಸ್ ಆ ಮುಗ್ಧತೆ ಇಲ್ಲದೇ ಇದ್ದರೆ, ಭಕ್ತಿ ಇಲ್ಲದೇ ಇದ್ದರೆ, ಮೂಲಭೂತವಾಗಿ ಭಗವಂತನ ಮೇಲೆ ಒಂದು ಪ್ರೀತಿ ಇಲ್ಲದೇ ಇದ್ದರೆ, ಸಂಸಾರದಲ್ಲಿರುವ ಆಸಕ್ತಿಯೇ ಭಗವಂತನಲ್ಲಿ ಭಕ್ತಿಯಾಗಿ ಮಾರ್ಪಾಟಾಗುವುದು. ಹೊಸ ಸೃಷ್ಟಿ ಏನೂ ಇಲ್ಲ, ಇಲ್ಲಿ ಇದ್ದದ್ದೇ ಬದಲಾಗುವುದು, ಮತ್ತೆ ಒಂದಾಗುವುದು. ನಮ್ಮಲ್ಲಿರುವ ದ್ವಂದ್ವವೇ ಸುಖ ದುಃಖ, ಕಷ್ಟ ನಷ್ಟ, ಒಳ್ಳೆಯದು ಕೆಟ್ಟದ್ದು ಇತ್ಯಾದಿ ಇದ್ದ ದ್ವಂದ್ವ ಉಂಟಲ್ಲ, ಇಲ್ಲಿ ಇರುವ ದ್ವಂದ್ವವೇ, ಇಲ್ಲಿ ದ್ವಂದ್ವ ಇದೆ ಪ್ರತಿಯೊಬ್ಬರಿಗೂ ಇದೆ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ. ಇಲ್ಲಿ ಇರುವ ದ್ವಂದ್ವವೇ ಮತ್ತೆ ಒಂದು ರೀತಿಯಲ್ಲಿ ಇದ್ದು ಇಲ್ಲದ ಹಾಗೆ ಎನ್ನುವ ಸ್ಥಿತಿಗೆ ಸಹಾಯಕವಾಗುವುದು. ಇದ್ದು ಇಲ್ಲದ ಹಾಗೆ ಅಂದರೆ, ಅವನು ಇದ್ದಾನೇ ಇಲ್ಲ, ಇದ್ದಾನೆ ಆಸಕ್ತಿ ಇಲ್ಲ, ಅವನು ಇದ್ದಾನೆ ಮಾಡುತ್ತಾನೆ ಅದರಲ್ಲಿ ಆಸಕ್ತನಲ್ಲ. ಈ ಇದ್ದು ಇಲ್ಲದಂತಿರುವ ಸ್ಥಿತಿಯನ್ನು ನಾವು ಸಾಧಿಸುವುದು ಹೇಗೆ ಅಂದರೆ, ನಮ್ಮಲ್ಲಿ ಇರುವ ದ್ವಂದ್ವವೇ ಇದ್ದು ಇಲ್ಲದ ಸ್ಥಿತಿಯಾಗಿ ಮಾರ್ಪಾಟಾಗುವುದು. ಹಾಗೆಯೇ ಸಾಂಸಾರಿಕವಾಗಿರ್ತಕ್ಕ ನಮ್ಮ ಆಸಕ್ತಿಯೇ ಭಗವಂತನಲ್ಲಿ, ಈ ಆಸಕ್ತಿಯನ್ನು ಕಳೆಕೊಂಡರೆ ಆಸಕ್ತಿಯೇ ಭಕ್ತಿಯಾಗಿ ಮಾರ್ಪಾಟಾಗುವುದು. ಮಾರ್ಪಾಟ ಆಗದೇ ಇದ್ದರೆ, ಆಸಕ್ತಿ ಮಾತ್ರ ಇದ್ದರೆ, ನೀವು ಕಲಿತದ್ದು ದಂಡ ಅಂತ ಹೇಳುವುದು.
ಯಾರು? ಪ್ರಹ್ಲಾದ. ವಿಪ್ರಾತ ದ್ವಿಷಡ್ಗುಣ ಪ್ರಾತ್ ಅರವಿಂದನಾಭ ಪಾದಾರವಿಂದ ವಿಂ, ನಿನಗೆ ಪ್ರೀತಿ ಇಲ್ಲ ಭಗವಂತನ ಮೇಲೆ, ನಿನಗಿಂತ ಚಂಡಾಲರು ಶ್ರೇಷ್ಠ. ಶ್ವಪಚಂ ವರಿಷ್ಠಂ, ಎದೆ ಮುಟ್ಟಿ ನೋಡಿಕೊಳ್ಬೇಕಾದ ಮಾತು. ಆಮೇಲೆ ನೀನು ಯಾವುದಕ್ಕೂ ಸಿಗುವುದಿಲ್ಲ. ಅವನು ದೇವರನ್ನು ಸ್ತುತಿ ಮಾಡು, ಯಾವುದ ಕಂಬ ಒಡೆದು ಬಂದಿಯಲ್ಲ ನನ್ನ ಪ್ರಾರ್ಥನೆಗೆ ಬಂದಿ ಅಂತಲ್ಲ, ಅದು ಯಾವುದಕ್ಕೆ ನೀನು ಯಾವುದಕ್ಕೂ ಸಿಗುವುದಿಲ್ಲ. ಯಾವುದಕ್ಕೆಲ್ಲ? ಯಾವುದಕ್ಕೆಲ್ಲ ಅಂದರೆ ಮೊದಲು ಹೇಳುವುದು ಯಾವುದಕ್ಕೂ, ನೀನು ಜಾತಿಗೆ ಸಿಗುವುದಿಲ್ಲ. ಏನು ಏನು ಇವರು ನಮಗೆ ಕೊಡುವ ಚಿಕಿತ್ಸೆ ಉಂಟಲ್ಲ, ಜಾತೀಯತೆ ತುಂಬಿ ತುಳುಕ್ತದೆ. ಅಧ್ಯಾತ್ಮಕ್ಕೆ ದಯಮಾಡಿ ಯಾರನ್ನೂ ಹರ್ಟ್ ಮಾಡಲಿಕ್ಕೆ ನಾನು ಮಾತಾಡ್ತಾ ಇರುವುದಲ್ಲ, ನನ್ನನ್ನೇ ನಾನು ಶೋಧನೆ ಮಾಡಲಿಕ್ಕೆ ಮಾತಾಡ್ತಾ ಇರುವುದು. ಅಧ್ಯಾತ್ಮಕ್ಕೆ ಈ ಲೋಕದಲ್ಲಿ ಪ್ರಥಮ ಶತ್ರು ಯಾವುದು ಅಂತ ಕೇಳಿದರೆ ಜಾತಿ. ಅನುಮಾನವೇ ಇಲ್ಲ ಅದರ. ಯಾಕೆ ಅಂದರೆ ಅಧ್ಯಾತ್ಮ ಬಯಸುವುದು ಯಾವುದನ್ನು ಅಂತ ಕೇಳಿದರೆ ಹುಟ್ಟಿಲ್ಲದ ಸ್ಥಿತಿಯನ್ನು, ಇನ್ನು ಮುಂದೆ ಹುಟ್ಟುವುದು ಬೇಡ ಅಂತ. ಹುಟ್ಟಿಲ್ಲದ ಸ್ಥಿತಿಯನ್ನು, ಹುಟ್ಟಿಲ್ಲದ ಆದುದರಿಂದ ಸಾವಿಲ್ಲದ ಒಂದು ತತ್ವ ನಮ್ಮ ಒಟ್ಟಿಗೆ ಉಂಟು ಅಂತ ಇದು ನಮಗೆ ಗೊತ್ತಾಗಬೇಕಾಗಿದ್ದರೆ ಹುಟ್ಟು ಮುಖ್ಯ ಎನ್ನುವ ಭಾವ ನಮ್ಮಿಂದ ಸಮೂಲ ತೊಲಗದೆ ನಮಗೆ ಆಧ್ಯಾತ್ಮಕ್ಕೆ ಪ್ರವೇಶವೇ ಇಲ್ಲ. ಏನು ಆಶ್ಚರ್ಯ, ಎಷ್ಟು ಕಷ್ಟ. ಕಷ್ಟವಾಗದೆ ಈ ಕಷ್ಟಪಡದೆ ಸಾಧನೆಯೇ ಇಲ್ಲ. ಒಂದು ಜಾತಿ. ಆಮೇಲೆ ಈ ಲೋಕದಲ್ಲಿ ನಾವು ಯಾವುದನ್ನೆಲ್ಲ ಸತ್ಯಕ್ಕೆ ಬದಲಿಯಾಗಿ ಪರ್ಯಾಯವಾಗಿ ಪ್ರಾಕ್ಸಿಯಾಗಿ ನಾವು ಇದು ಇದ್ದರೆ ನಾವು ಗೆದ್ದೇವು ಅಂತ ಭಾವಿಸ್ತೇವಲ್ಲ, ಅದು ಯಾವುದನ್ನು ಕೂಡ ಇದು ಒಪ್ಪುವುದಿಲ್ಲ. ಸತ್ಯಕ್ಕೆ ಪರ್ಯಾಯವಿಲ್ಲ. ಜಾತಿಯು ಸತ್ಯಕ್ಕೆ ಪರ್ಯಾಯವಲ್ಲ. ಹಣ ಅಲ್ಲ, ವಿದ್ಯೆ ಅಲ್ಲ, ಆಮೇಲೆ ಯಾವುದೂ ಅಲ್ಲ. ಯಾವುದನ್ನೆಲ್ಲ ನಾವು ಇಲ್ಲಿ ಬಹಳ ದೊಡ್ಡ ಸಂಗತಿ ಅಂತ ನಾವು ಇದೆಲ್ಲ ಒಂದು ಪೋಷಣೆ ಮಾಡಿಕೊಂಡು ಅದನ್ನು ಅದರ ಕುರಿತೇ ಯೋಚನೆ ಮಾಡ್ತಾ ಅದನ್ನು ಹೇಗಾದರೂ ಸಾಧಿಸಬೇಕು, ಹಣ ಮಾಡಬೇಕು, ದೊಡ್ಡ ಮನುಷ್ಯ ಆಗಬೇಕು, ಪವರ್ ಬೇಕು, ಅದು ಬೇಕು ಇದು ಬೇಕು ಅಂತ ಎಲ್ಲ ಮಾಡ್ತೇವಲ್ಲ, ಇದು ಯಾವುದರಿಂದಲೂ ಕೂಡ ಆಧ್ಯಾತ್ಮಿಕ ಜ್ಞಾನ ಸಿಗಲಾರದು ಅಂತ ಸ್ತುತಿಯ ಅರ್ಥ. ಹಾಗಾದರೆ ಮತ್ತೆ ಯಾವುದರಿಂದ? ಮುಗ್ಧತೆಗೆ ಮಾತ್ರ. ಮ್ಯಾನಿಪ್ಯುಲೇಟ್ ಮಾಡುತ್ತೇವೆ ಅದಲ್ಲ. ಮತ್ತೇನು, ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳು. ಅದಕ್ಕೆ ಕೇಳೋದು, ಒಂದಲ್ಲ ಒಂದು ದಿವಸ ಸಾಯಲೇಬೇಕಲ್ಲ. ಏನು ಸರ್ವಥಾ ಮ್ರಿಯಮಾಣಸ್ಯ, ಸಾವೆನ್ನುವುದು ಖಚಿತವಾಗಿರುವಾಗ ನಾವು ಮಾಡಬೇಕಾದ್ದೇನು ಅಂದರೆ ಸಾವೆನ್ನುವುದು ಖಚಿತ ಎನ್ನುವ ಭಾವ ನಮ್ಮಲ್ಲಿ ಮುಗ್ಧತೆಯನ್ನು ಕಳೆದುಕೊಂಡ ಮುಗ್ಧತೆಯನ್ನು ನಮ್ಮಲ್ಲಿ ಮರಳಿ ಉಂಟು ಮಾಡುವುದಕ್ಕೆ ಸಾವಿನ ಪ್ರಜ್ಞೆಗೆ ಸಾಧ್ಯ. ಅದು ಇದ್ದರೆ ಆ ಮುಗ್ಧತೆಗೆ ದೇವರು ಒಲಿತಾನೆ. ದೇವರಿಗೆ ಪಾಂಡಿತ್ಯ ಬೇಕಾಗಿಯೇ ಇಲ್ಲ. ಯಾಕೆ ಬೇಕು? ಯಾಕೆ ಬೇಕು ಅಂತ ಬೇಕಲ್ಲ, ಪಾಂಡಿತ್ಯ ಬೇಡ, ದುಡ್ಡು ಬೇಡ, ಯಾವುದೂ ಬೇಕಾಗಿಲ್ಲ. ಕೇವಲ ಭಕ್ತಿ ಮಾತ್ರ, ಭಕ್ತ್ಯ ತುತೋಷ, ಭಕ್ತಿಯಿಂದ ಮಾತ್ರ ದೇವರಿಗೆ ಸಂತೋಷ ಆಗೋದು. ದೇವರಿಗೆ ಸಂತೋಷ ಆಗ್ತದೆ ಅಂತರ ಕೃತಕವಾದ ಭಕ್ತಿಯನ್ನು ನಾವು ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ದೇವರ ಮೇಲಿನ ಭಕ್ತಿ ನಮ್ಮಲ್ಲಿ ಇದ್ದರೆ, ದೇವರ ಮೇಲಿನ ಪ್ರೀತಿ ಇದ್ದರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಸಂತೋಷ ಆಗ್ತದೆ. ನಮಗೆ ಸಂತೋಷ ಆದರೆ ನಮ್ಮ ಅಂತರ್ಯಾಮಿ ಆಗಿರತಕ್ಕ ಭಗವಂತನಿಗೂ ಸಂತೋಷ ಆಗ್ತದೆ ಅಂತ ತಾತ್ಪರ್ಯ. ಹಾಗೆ ನರಸಿಂಹಾವತಾರ ಭಾಳ ಅದ್ಭುತವಾಗಿರತಕ್ಕದ್ದು. ಹೀಗೆ ಆಮೇಲೆ ಪರಶುರಾಮ, ರಾಮಾವತಾರದ ಬಗ್ಗೆ ಒಂದು ಮಾತು ಹೇಳಿ ನಾವು ಕೃಷ್ಣಾವತಾರಕ್ಕೆ ಮುಂದಿನ ವಾರ ಹೋಗುವ. ಒಂದೇ ಮಾತು, ಒಂದೇ ಮಾತು ಏನಂದರೆ ರಾಮನ ಕಥೆ ಎಲ್ಲರಿಗೂ ಗೊತ್ತಿದೆ. ಒಂದು ಪ್ರಶ್ನೆಯನ್ನು ರಾಮ ಕೇಳಲಿಲ್ಲ. ಅದನ್ನು ಕೇಳ್ತಾ ಇದ್ದರೆ ರಾಮಾಯಣ ಆಗ್ತಿರಲಿಲ್ಲ. ಆ ಪ್ರಶ್ನೆ ಯಾವುದು ಅಂತ ಕೇಳಿದರೆ ಅವನು ದಶರಥನ ಹತ್ರ ಅಥವಾ ಯಾರ ಹತ್ರವೋ ಅಲ್ಲಿದ್ದವ್ರ ಹತ್ರ, ವಸಿಷ್ಠನ ಹತ್ರ ಅಥವಾ ಸುಮಂತ್ರನ ಹತ್ರ ಅಥವಾ ಕೈಕೇಯಿ ಹತ್ರ ಯಾರ ಹತ್ರವೋ ಒಂದು ಪ್ರಶ್ನೆಯನ್ನು ರಾಮ ಕೇಳ್ತಾ ಇದ್ದರೆ ರಾಮಾಯಣ ಆಗ್ತಿರಲಿಲ್ಲ. ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಎಲ್ಲರ ಅಪೇಕ್ಷೆ ಇತ್ತು. ಎಲ್ಲರ ಅಪೇಕ್ಷೆ ಇದ್ದಾಗ
ಆ ಪ್ರಶ್ನೆಯನ್ನು ಯಾರೇ ಆದರೂ ಕೇಳುವಂಥದ್ದು ಸಹಜವಾಗಿ ಇದ್ದಾಗ ಆ ಒಂದು ಪ್ರಶ್ನೆಯನ್ನು ರಾಮ ಕೇಳದೇ ಇದ್ದದ್ರಿಂದ ಅವನು ರಾಮನಾದದ್ದು. ಆ ಪ್ರಶ್ನೆ ಯಾವುದು? ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ, ಕೇಳಬಹುದಾಗಿದ್ದ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ಕಾಡಿಗೆ ಹೋಗಬೇಕು ಅಂತ ಪಟ್ಟಾಭಿಷೇಕ ಆಗೋ ಕಾಲ ಸಿಂಹಾಸನವನ್ನು ಏರುವಂಥ ಹೊತ್ತಿನಲ್ಲಿ ಕಾಡಿಗೆ ಹೋಗಬೇಕು ಅಂತ ಕಥೆಯೆಲ್ಲ ಗೊತ್ತಿದೆ. ಆಗ ರಾಮ, ನೀವು ಹೇಳೋದಕ್ಕೆಲ್ಲ ಒಪ್ಪಿಗೆ, ಕಾಡಿಗೆ ಹೋಗೋದಕ್ಕೆ ಯಾವ ತೊಂದರೆಯೂ ಇಲ್ಲ, ತೀರಾ ಸ್ವಾಭಾವಿಕವಾಗಿ ನಾನು ಪಿತೃವಾಕ್ಯ ಅಂತ ನಾನು ಖಂಡಿತ ಕಾಡಿಗೆ ಹೋಗ್ತೇನೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ನಾನು ಮಾಡಿದ ಯಾವ ತಪ್ಪಿಗೋಸ್ಕರ ನಾನು ಕಾಡಿಗೆ ಹೋಗಬೇಕು ನನ್ನ ಜನಕ ಅಂತ ಒಂದು ಮಾತನ್ನು ಕೇಳ್ತಿದ್ರೆ ರಾಮಾಯಣ ಆಗ್ತಿರಲಿಲ್ಲ. ಯಾರೇ ಆಗಿದ್ದರೂ ಕೇಳಬಹುದಾದ ಬುದ್ಧಿವಂತರು ಈ ಲೋಕದಲ್ಲಿ ಬದುಕಬೇಕಾಗಿದ್ರೆ, ಬುದ್ಧಿ ಇಲ್ಲದರೆ ಬದುಕಲಿಕ್ಕೆ ಆಗ್ತದ? ಬುದ್ಧಿವಂತರು ಕೇಳಬೇಕಾಗಿದ್ದ ಮತ್ತು ಸ್ವಯಂ ಬುದ್ಧಿವಂತನೇ ಆಗಿದ್ದ ರಾಮನಿಗೆ ಆ ಪ್ರಶ್ನೆ ಮನಸ್ಸಿಗೆ ಬರಲಿಲ್ಲ ಅಂತಲ್ಲ, ಕೇಳಬಾರದು. ಕೇಳ್ತಿದ್ರೆ ನಾನು ಮಾಡಿದ ಯಾವ ತಪ್ಪಿಗೆ ನಾನು ಕಾಡಿಗೆ ಹೋಗಬೇಕು ಅಂತ ಕೇಳ್ತಿದ್ರೆ ಮುಕ್ತಾಯ ಅಲ್ಲಿಗೆ ಬಾಲಕಾಂಡದಲ್ಲಿ. ಇಂಥದ್ದು ಮತ್ತೆ ಬೇರೆ ಕಾಂಡವೇ ಇಲ್ಲ, ಕಾಡಿಗೆ ಹೋಗುವ ಪ್ರಸಂಗವೇ ಉಂಟಾಗ್ತದೆ. ಕೇಳಬಾರ್ದು ಆ ಮಾತು, ಕೇಳಬಾರ್ದು. ಕೇಳಿದರೆ ಕಾಡಿಗೆ ಹೋಗುವುದು ಯಾವುದೋ ಒಂದು ದೋಷ, ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಮಾಡಿದ ತಪ್ಪಿಗೋಸ್ಕರ ನಾನು ನನ್ನನ್ನು ನೀವು ಕಾಡಿಗೆ ಕಳಿಸಿದ್ದೀರಿ, ಕಳಿಸ್ತಾ ಇದ್ದೀರಿ ಎನ್ನುವ ಭಾವನೆ ಉಂಟಾಗ್ತದೆ. ಆ ಭಾವನೆ ಬರಲಿಕ್ಕೂ ಸ್ವಾಭಾವಿಕವಾಗಿ ನಾನು ಕಾಡಿಗೆ ಆದ್ದರಿಂದ ಈ ಪ್ರಶ್ನೆಯನ್ನು ಕೇಳದೇ ಇದ್ದದ್ದುಂಟಲ್ಲ, ಇದು ಅದ್ಭುತವಾಗಿರತಕ್ಕ ಸಂಗತಿ. ಯಾಕೆ ಅಂದರೆ ಲಕ್ಷ್ಮಣ ಈ ಪ್ರಶ್ನೆ ಕೇಳ್ತಾನೆ, ಆಮೇಲೆ ಭರತ ಈ ಪ್ರಶ್ನೆ ಕೇಳ್ತಾನೆ, ನಮ್ಮ ಅಣ್ಣ ಮಾಡಿದ ಯಾವ ತಪ್ಪಿಗೋಸ್ಕರ ನೀವು ಅವನನ್ನು ಕಾಡಿಗೆ ಕಳಿಸಿದ್ದು ಅಂತ. ಲಕ್ಷ್ಮಣ ಅಂತೂ ಕೋಪದಿಂದ ಏನೆಲ್ಲ ಹೇಳ್ತಾನೆ, ರಾಮ ಈ ಮಾತನ್ನು ಕೇಳುವುದಿಲ್ಲ, ರಾಮನ ಬಾಯಲ್ಲಿ ವಾಲ್ಮೀಕಿ ಹೇಳಿಸುವುದೇ ಇಲ್ಲ. ಹಾಗಾದರೆ ಇದು ಒಂದು. ಆಮೇಲೆ ರಾಮನ ಮಹತ್ವ ಏನು ಅಂದರೆ ಅನುಭವಿಸುವ ಮೂಲಕ ತಿದ್ದುವುದು, ಉತ್ತರಿಸುವ ಮೂಲಕ ಅಲ್ಲ. ನೀವೇನು ನೀವು ನಮಗೆ ಕಿರಿಯರು, ಸರಿ ನೀವು ನನ್ನನ್ನು ಕಾಡಿಗೆ ಕಳಿಸಿದ್ರಿ, ಅದು ತಪ್ಪೇ ಇರಬಹುದು. ನಾನು ಯಾವ ತಪ್ಪನ್ನು ಮಾಡಿರದೇ ಇದ್ದಾಗ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ಅಂತ ಎಲ್ಲ ವ್ಯವಸ್ಥೆಗಳಾಗಿದ್ದಾಗ ನನ್ನನ್ನು ಕಾಡಿಗೆ ಕಳಿಸಿದ್ದು ಇವರು ಮಾಡ್ತಾ ಇರೋ ತಪ್ಪೇ ಇರಲಿಕ್ಕೆ ಸಾಕು, ವಾದಕ್ಕೋಸ್ಕರ ಒಪ್ಪುವ ಅದು ತಪ್ಪೇನು, ಪ್ರತಿಯೊಬ್ಬರು ಹೇಳ್ತಾರ. ಆದರೆ ಈ ತಪ್ಪನ್ನು, ಈ ಕಷ್ಟ ಅಂತ ಲೋಕ ಏನು ಹೇಳ್ತದೆ ಆ ಕಷ್ಟವನ್ನು ತಾನು ಅನುಭವಿಸಿ ಅವರನ್ನು ತಿದ್ದಬೇಕಲ್ಲದೆ ಪ್ರತಿರೋಧಿಸಿ ಅಲ್ಲ, ಅವರನ್ನು ಪ್ರತಿಭಟಿಸಿ ಅಲ್ಲ. ಆದುದರಿಂದ ತಾನು ಕಷ್ಟವನ್ನು ಒಪ್ಪಿ, ತಾನು ಕಷ್ಟವನ್ನು ಅಂಗೀಕಾರ ಮಾಡಿ ಪ್ರಶ್ನಿಸದೆ ದೂಸರ ಮಾತೇ ಇಲ್ಲ. ಹಾಗಾಗಿ ನೋಡಿ ಕುಂತಿ ಹೇಳಿದ್ದು, ಕಷ್ಟಗಳೇ ನನಗೆ ಬರಲಿ ಅಂತ, ವಿಪದ ಸಂತುನ ಶಾಶ್ವತೆ ಅಂತ, ಕಷ್ಟವೇ ನನಗೆ ಬರಲಿ ಅಂತ ಹೇಳಬೇಕಾಗಿದ್ದರೆ ದೇವರು ಯಾವ ರೀತಿಯ ಮಾದರಿಯಾಗಿದ್ದಾನೆ ಅಂದರೆ, ಕಷ್ಟ ಅಂತ ಲೋಕ ಭಾವಿಸಿದ ಸಂಗತಿಯನ್ನು ಕಷ್ಟವಲ್ಲ ಎನ್ನುವ ರೀತಿಯಲ್ಲಿ ಸ್ವೀಕಾರ ಮಾಡಿ, ಹಾಗೆ ಕಷ್ಟವನ್ನು ಉಂಟು ಮಾಡಿದ ತನ್ನ ತಂದೆಗೆ ಅಪಾರವಾಗಿರತಕ್ಕ ದುಃಖ ಉಂಟಾದರೂ ತನಗೆ ಹೀಗೆ ಮಾಡದೆ ವಿಧಿ ಇಲ್ಲ ಅಂತ ಇದನ್ನು ಒಪ್ಪಿ, ಈ ಎರಡು ಮಾತು, ಒಂದು ಅವನ ಪ್ರಶ್ನೆಯನ್ನು ಕೇಳದೇ ಇದ್ದದ್ದು, ಒಂದು ತಾನು ಅನುಭವಿಸಿಯೇ ಈ ತಪ್ಪಿಗೆ ಕಾರಣರಾದವರ ಮನಸ್ಸನ್ನು ತಿದ್ದುವ ದಾರಿಯನ್ನು ತೋರಿಸಿದ್ದಾದುದರಿಂದ ರಾಮಾವತಾರ ಅಂದರೆ ಅದು ಅಪ್ಪಟ ಮಾನುಷಾವತಾರ. ಅಂದರೆ ಮನುಷ್ಯ ಯಾವ ಮಟ್ಟವನ್ನು ಮುಟ್ಟುವುದಕ್ಕೆ ಸಾಧ್ಯ ಅದನ್ನು ತೋರಿಸ್ತಾನೆ. ಅದನ್ನು ತೋರಿಸುವ ಕಾರಣದಿಂದ ರಾಮ ಕೊನೆಗೆ ಹೇಳುವುದು ಆತ್ಮಾನಂ ಮಾನುಷಮ್ಮನ್ಯೇ ಅಂತ. ಅದರ ಅರ್ಥ ಎಂಥದ್ದು ಅಂದರೆ ಇದು ಮನುಷ್ಯರಿಗೆ ಮಾದರಿ ಅಂತ. ಕೃಷ್ಣನದು ಮನುಷ್ಯರಿಗೆ ಮಾದರಿ ಅಲ್ಲ. ಆದರೆ ನಮ್ಮಲ್ಲಿ ಎಂಥದ್ದಾಗಿದೆ ಅಂತ ಕೇಳಿದರೆ ಕೃಷ್ಣನೇ ಮಾದರಿ ಆಗಿದೆ, ರಾಮನು ಮಾದರಿ ಅಲ್ಲ ಅಂತಾಗಿದೆ. ಕೃಷ್ಣನೇ ಕೃಷ್ಣ ಮನುಷ್ಯರಿಗೆ ಮಾದರಿ ಅಲ್ಲ, ಮಾದರಿ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನೇ ಹೇಳ್ತಾನೆ. ಕೃಷ್ಣ ಏನು ಹೇಳ್ತಾನೆ ಒಂದು ಮಾತು ಏನು ಹೇಳ್ತಾನೆ ಅಂದರೆ, ಮೂಢಾಹಮ ಅವಜಾನಂತಿ ಮಾನುಷಿಂ ತತನುಮಾಶ್ರಿತಂ, ನಾನು ಮನುಷ್ಯ ದೇಹದಲ್ಲಿ ಇದ್ದೇನೆ, ನಾನು ಮನುಷ್ಯ ಅಂತ ಯಾರು ತಿಳಿಯುತ್ತಾರೆ ಅವರು ಮೂಢರು ಅಂತ ಹೇಳಿ. ಇದು ಕೃಷ್ಣನ ಮಾತು, ಮೂಢಾಹ ಮಾಂ ಅವಜಾನಂತೆ, ತಪ್ಪು ತಿಳಿದಿದ್ದಾರೆ ಅಂತ. ರಾಮ ಇಂಥದ್ದು ಹೇಳ್ತಾನೆ, ಸ್ವಯಂ ದೇವರಾಗಿ ಆತ್ಮಾನಂ ಮಾನುಷಂ ಮನ್ಯೆ ಅಂತ ಹೇಳ್ತಾನೆ, ನಾನು ಮನುಷ್ಯ ಅಂತ ಹೇಳ್ತಾನೆ. ದೇವರು ರಾಮಾವತಾರದಲ್ಲಿ ಹೇಳಿದ ಮಾತು ತಾನು ಮನುಷ್ಯ ಅಂತ ಗಟ್ಟಿಯಾಗಿ ಹೇಳಿದ್ದು.
ಅದೇ ದೇವರು ಕೃಷ್ಣಾವತಾರದಲ್ಲಿ ಹೇಳಿದ ಮಾತು, ನನ್ನನ್ನು ನೀವು ಮನುಷ್ಯ ಅಂತ ಹೇಳಿದರೆ ನೀವು ಮೂರ್ಖರು ಅಂತ, ಮೂಢಾಹ ಅಂತ. ಅರ್ಥ ಏನು ಅಂದರೆ, ಕೃಷ್ಣಾವತಾರ ಮನುಷ್ಯರಿಗೆ ಮಾದರಿಯಲ್ಲ, ಮಾದರಿ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಆಮೇಲೆ ರಾಮಾವತಾರ ಮನುಷ್ಯರಿಗೆ ಮಾದರಿ. ಹಾಗಾಗಿ ಭಗವದ್ ಅವತಾರಗಳ ಕಥೆಯಲ್ಲಿ ಇಡೀ ಮನುಷ್ಯನ ಪ್ರಜ್ಞೆಯ ವಿಕಾಸದ ಕಥೆ ಇದೆ. ನಮಸ್ತೆ.